ಜಿ ಎಸ್ ಎಸ್ ಅವರ ಮಬ್ಬಿನಿಂದ ಮಬ್ಬಿಗೆ ಅನ್ನುವ ಕವಿತೆ. 6 ಗಂಟೆಯ ಮೊಳಗು ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ. ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುಬರ ಬಂದ ಉಲ್ಲಾಸಗಳ ತಂದ. ಜೋಯಿಸರು ಪಂಚಾಂಗವನ್ನು ತಿರುವಿ ಸಕಲ ಗ್ರಹ ಬಲ ಸ್ಥಿತಿಯ ನೋಡಿ ಕುಂಡಲಿ ಬರೆದು ಮರಳಿದರು ಮನೆಗೆ. ಅಂಬೆಗಾಲಿಟ್ಟು ಹೊಸಲು ದಾಟಿತು ಬಿಸಿಲು. ಬಾಗಿಲಲ್ಲಿ ಹಾಲು ಕರೆಯುವ ಹಸುಕೊರಳ ಗಂಟೆ ಧ್ವನಿ. ತುಂಬು ಕೆಚ್ಚಲಿನಲ್ಲಿ ಮೊಗವಿಟ್ಟ ಮುದ್ದುಕರು. ಕಾ ಎನ್ನುವ ಕಾಗೆ, ಚಿಲಿಪಿಲಿ ಗುಬ್ಬಿ, ಬಾಲವಾಡಿಪ್ಪ ನಾಯಿ, ಸೋಜಿಗದ ಹೊನಲು. ಮಬ್ಬು ಅಂತ, ಮಬ್ಬು ಅಂದರೆ ಮಬ್ಬು ಮಬ್ಬು ಆಗಿದೆ. ಸೂರ್ಯ ಇವತ್ತು ಕಾಣಿಸ್ತಾನೇ ಇಲ್ಲ, ಮೋಡ ಮುಚ್ಕೊಂಬಿಟ್ಟು ಯಾಕೋ ಮಬ್ಬಾಗಿದೆ, ಮಬ್ಬು ಮಬ್ಬಾಗಿದೆ ಅಂತಾರೆ. ಮಬ್ಬುಗತ್ತಲು, ಮಬ್ಬುಗತ್ತಲು, ಮಬ್ಬು ಬೆಳಕು ಅಂದರೆ ಪ್ರಕಾಶಮಾನ ಅಲ್ಲ ಅಂತ. ಇಲ್ಲಿ ಇಡೀ ಒಂದು ದಿನದ ಪರಿಕಲ್ಪನೆಯನ್ನು ಕೊಟ್ಟು, ಒಂದು ದಿನ ಗಂಟೆ ಕೂಡ ಕೊಡ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಆಯಸ್ಸು ಅಂತ ತಗೋಬೇಕು, ಒಂದು ದಿನದ್ದಂತಲ್ಲ. ಅದು ಒಂದಿನದ ಕಲ್ಪನೆಯಲ್ಲಿ ಒಬ್ಬ ಮನುಷ್ಯನ ಆಯಸ್ಸನ್ನು ಹೀಗೆ 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 ಅಂತ ವಿಭಾಗ ಮಾಡ್ತಾ ಹೋಗುವಾಗ ಅವ್ರಿಗೇನಿಸುತ್ತೆ ಅಂದರೆ ಬೆಳಗ್ಗೆ ಉಲ್ಲಾಸ ಅಂತ ಮೊದಲನ್ಸುತ್ತೆ, ಆದರೆ ಅದು ಮಬ್ಬೇ ಅದು, ಯಾಕೆಂದರೆ ಅದು ಶಾಶ್ವತ ಅಲ್ವಲ್ಲ. ಅದರಿಂದ ಮಬ್ಬಿನಿಂದ ಮಬ್ಬಿಗೆ, ಒಂದು ಕತ್ತಲಿಂದ ಇನ್ನೊಂದು ಕತ್ತಲಿಗೆ, ಪೂರ್ತಿ ಕತ್ತಲು ಅಲ್ಲ, ಮಸ್ಕ್ ಮಸ್ಕ್ ಕತ್ತಲು ಅಂತನ್ನುವ ಒಂದು ಛಾಯೆಯನ್ನು ಇಲ್ಲಿ ಹೇಳ್ತಾರೆ. ಇವರು ಬಹಳ ಪ್ರಸಿದ್ಧವಾದ ಪದ್ಯಗಳಲ್ಲಿ ಒಂದು ಚನ್ನವೀರ ಕಣಮೆಯವರ ಕಾಲ ನಿಲ್ಲುವುದಿಲ್ಲ ಗೆ ಸಮಾನಾಂತರವಾಗಿ ಇದನ್ನು ಇಲ್ಲಿ ಹೇಳ್ತಾರೆ. ಅದೃಷ್ಟವಶಾತ್ ಕಣಮೆಯವರ ಕಾಲ ನಿಲ್ಲುವುದಿಲ್ಲ ಕವಿತೆ ಕೂಡ ಇಲ್ಲಿ ಇದೆ ಸಂಗ್ರಹದಲ್ಲಿ. 6 ಗಂಟೆಯ ಮೊಳಗು, ಬೆಳಗ್ಗೆ 6 ಗಂಟೆ ಆಯಿತು. ಮೊಳಗು ಶಬ್ದ, ಏನೇನು ಶಬ್ದ? ಸೂರ್ಯ ಹುಟ್ಟಿದ ಮೇಲೆ ಬರುವ ಶಬ್ದ. ಸೂರ್ಯ ಹುಟ್ಟೋದು ಹೇಗೆ? ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ. ಸೂರ್ಯ ಹುಟ್ಟೋದು ಒಂದೇ ನೋಡಿ, ನಾನು ಇರ್ತಾನೆ, ಸೂರ್ಯ ಹುಟ್ಟುತ್ತಾನೆಯೇ? ಸೈನ್ಸ್ ಹೇಳುತ್ತೆ ಅವನು ಹುಟ್ಟೋದಿಲ್ಲ ಮುಳುಗೋದು ಇಲ್ಲ, ಅವನಿದ್ದಲೇ ಇರ್ತಾನೆ, ಭೂಮಿನೇ ಸುತ್ತುತ್ತೆ ಅಂತ. ಅದನ್ನು ತಲೆಯೊಳಗೆ ಊರಿಸ್ಕೊಂಡ್ರೆ ನಾವು ಕಲ್ಪನೆ ಮಾಡ್ಕೋಬಹುದು, ಹೀಗೆ ಇದು ಯಾವುದನ್ನು ಪೂರ್ವ ದಿಕ್ಕು ಅಂತೀವಿ, ಯಾವುದನ್ನು ಪಶ್ಚಿಮ ದಿಕ್ಕು ಅಂತೀವಿ, ಅದೇನೋ ನಮ್ಮ ಅನುಕೂಲಕ್ಕೆ ದಿಕ್ಕೇನೋದೇ ಇಲ್ಲ, ಭೂಮಿನೇ ಹಾಕಿ ಸುತ್ತಾಕ್ತಾ ಇದ್ರೆ. ಆದರೆ ಒಂದು ನಮಗೆ ಒಂದು ಪರಿಕಲ್ಪನೆ ಇದೆಯಲ್ಲ ನಮ್ಮ ಮನಸ್ಸಿನಲ್ಲಿ, ಆದ್ದರಿಂದ ಹುಟ್ಟು ಅಂತ ನಮ್ಮ ಪದವನ್ನು ನಾನು ಬಳಸಿರುವುದರಿಂದ ಮೂಡಣದ ಹೆರಿಗೆ ಮನೆ, ಮೂಡೋಣ ಒಂದು ಪೂರ್ವ ದಿಕ್ಕು, ಅದೇ ಕನ್ನಡದ ಪದ ಮೂಡೋಣ. ಅದಕ್ಕೆ ನಾವು ಸಂಸ್ಕೃತದ ಒಂದು ಪದನ ಹೇಳ್ತೀವಿ ಸಾಮಾನ್ಯವಾಗಿ. ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ, ಹೆರಿಗೆ ಮನೆ ಅಂದರೆ ಗಡಿಬಿಡಿ ಓಡಾಟ ಎಲ್ಲ ಇರುತ್ತಲ್ಲ. ಕತ್ತಲಿನ ಬಸಿರು, ಹಾಗಾದರೆ ಇವಳು ಯಾವ ಬಸರಾಗಿದ್ದು? ಇವಳು ಹುಟ್ಟುತ್ತಾ ಇದೆಯಲ್ಲ ಮಗು ಅಂದರೆ ಕತ್ತಲು, ಕತ್ತಲಾಗಿತ್ತಲ್ಲ ರಾತ್ರಿ, ಅದೇ ಬಸರು. ಬೆಸಲಾದ, ಬೆಸಲು ಅಂತಂದರೆ ಬೆಸಲ, ಬೆಸಲೆ ಅಂತಾರೆ ಬಾಣಂತಿ, ಬಾಣಂತಿ ಹೆತ್ತವಳಿಗೆ. ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ. ಬಂಗಾರ ಮೋರೆ ಅಂದರೆ ಹುಟ್ಟುವಾಗ ಎಷ್ಟೊಂದು ಹಳದಿ ಬಣ್ಣ ಅಲ್ವ ಸೂರ್ಯ, ಅದರಿಂದ ಬಂಗಾರ ಮೋರೆಯ ಕುವರ ಬಂದ. ಸೂರ್ಯ ಬಂದ ಅಂತಲೇ ಹೇಳೋದು, ಯಾಕೆಂದರೆ ಪುಲಿಂಗ ಅದು ಸಾಮಾನ್ಯವಾಗಿ, ಅದೇನೋ ಪುಂನ ಪುಂಸಕ ಇತ್ಯಾದಿ ಇತ್ಯಾದಿ ಏನೋ ವ್ಯಾಕರಣಕ್ಕೆ ಸಂಬಂಧಪಟ್ಟಿತ್ತು ಅಷ್ಟೇ. ಸೂರ್ಯನನ್ನು ನಾವು ಪುಲಿಂಗ ಅಂತಲೇ ಪರಿಗಣಿಸ್ತೇವೆ. ಉಲ್ಲಾಸಗಳ ತಂದ, ಸೂರ್ಯ ಹುಟ್ಟಾ ಅಂದರೆ ಉಲ್ಲಾಸ. ಈಗ ತಾನೇ ಹೇಳಿದೆ ಸೂರ್ಯನ ಬಿಸಿಲೇ ಬರ್ತಿಲ್ಲ, ಮೋಡ ಕೊಚ್ಕೊಂಡಿದೆ, ಮಬ್ಬು ಮಬ್ಬು ಅಂತ. ಸೂರ್ಯನ ಬಿಸಿಲು ಬರಲಿಲ್ಲ ಅಂದರೆ ಮಂಕು ಮಂಕು, ಅವತ್ತೆಲ್ಲ ನಮಗೆ ಉತ್ಸಾಹ ಇರೋದಿಲ್ಲ. ಮತ್ತು ಸೂರ್ಯನ ಬಿಸಿಲು ನಮ್ಮ ಆರೋಗ್ಯಕ್ಕೂ ಕೂಡ ಅತ್ಯವಶ್ಯಕ. ಜೋಯಿಸರು ಪಂಚಾಂಗವನ್ನು ತಿರುವಿ, ಮಗು ಹುಟ್ಟಿದ್ರೆ ಕರೆಸ್ತಾರಲ್ಲ ಜೋಯಿಸರನ್ನು, ಪಂಚಾಂಗ ನೋಡೋರು ಹೇಳಬೇಕಲ್ಲ. ಸಕಲ ಗ್ರಹ ಬಲ ಸ್ಥಿತಿಯ ನೋಡಿ ಕುಂಡಲಿ ಬರೆದು, ಕುಂಡಲಿ ಅಂದರೆ ಜಾತಕ, ಮರಳಿದರು ಮನೆಗೆ. ಆಯಿತು, ಅವ್ರು ಬಂದರು ಹೋದರು, ಸರಿ ಆಯಿತು. ಸ್ವಲ್ಪ ಬಿಸಿಲು ಏರ್ತಾ ಇದೆ ನೋಡಿ, ಮತ್ತೆ ಏನಾಗಬೇಕು? 6 ಗಂಟೆಯಿಂದ 7 ಗಂಟೆ ಒಳಗೆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಬಿಸಿಲು ಏರುತ್ತಲ್ಲ, ಅದನ್ನು ಅಂಬೆಗಾಲಿಟ್ಟು ಹೊಸಲು ದಾಟಿದ್ದು ಬಿಸಿಲು ಅಂತ. ಪೂರ್ವ ದಿಕ್ಕು ಮನೆ ಇರಬೇಕು, ಮನೆ ಬಾಗಿಲು. ಆಗ ಸೂರ್ಯನ ಬಿಸಿಲು, ಸೂರ್ಯ ಆ ಕಡೆಯಿಂದ ಮೇಲೆ ಇರ್ತಾ ಇರ್ತಾ ಆ ಸೂರ್ಯನ ಬಿಸಿಲು ಮನೆಯೊಳಗೆ ಬರುತ್ತೆ. ಮಗು ಅಂಬೆಗಾಲಿಟ್ಟು ಹೊರಗೆ ಹೋಗುತ್ತಲ್ಲ ಆ ಥರ. ಬಾಗಿಲಲ್ಲಿ ಹಾಲು ಕರೆಯುವ ಹಸುಗೊರೊಳ ಗಂಟೆ ದನಿ, ಯಾವುದೋ ಹಸು ಎಲ್ಲ ಸಾಕೊಂಡಿರ್ತಾರೆ ಅಥವಾ ಮನೆ ಮುಂದೆ ಹಸು ತಂದು ಕರೆಸ್ಕೋತಾರೆ, ಹಸು ಕುದಿಕೆಗೆ ಗಂಟೆ ಕಟ್ಟಿರ್ತಾರೆ, ಯಾವುದನ್ನು ಅಂದರೆ ಹಕ್ಕಿಗಳ ಚಿಲಿಪಿಲಿ ಶಬ್ದ, ಬೆಳಗಾದರೆ ಶಬ್ದಗಳಿದೆಯಾ ಅದು. ಅದು ತುಂಬು ಕೆಚ್ಚಲಿನಲ್ಲಿ ಮೊಗವಿಟ್ಟ ಮುದ್ದುಕರು. ಹಸು ಸುಮ್ಮನೆ ಸೊರು ಬಿಡೋದಿಲ್ವಲ್ಲ, ಆ ಕರುನ ಬಿಡ್ತಾರೆ ಮೊದಲು, ತನ್ನ ಕರು ಅಂತ ಹೇಳಿ ಪ್ರೀತಿಯಿಂದ ಸೊರು ಬಿಟ್ಬಿಡುತ್ತೆ ಕೆಚ್ಚಲಿನಿಂದ.
ಆಮೇಲೆ ಮನುಷ್ಯರು ಹಾಲು ಕರ್ಕೊಳ್ತಾರೆ. ಅದರಿಂದ ಕಾಯಿ ನುಮಕ್ಕಾಗಿ ಚಿಲಿಪಿಲಿ ಗುಬ್ಬಿ ಅಂತಾರೆ. ಇವಾಗ ಗುಬ್ಬಚ್ಚಿನೇ ಇಲ್ಲ ಅಂತ ನಾವು ತಮಾಷೆ ಮಾಡ್ತೀವಿ. ಬಾಲವಾಡಿಪ್ಪ ನಾಯಿ, ಸೋಜಿಗದ ಹೊನಲು, ಒಬ್ಬ ಕತ್ಲೆಯಲ್ಲಿ ಎಲ್ಲ ನಿಶ್ಶಬ್ದವಾಗಿದ್ದಿದ್ದು ಈ ಸೂರ್ಯ ಹುಟ್ಟದೇ ಹುಟ್ಟದ ಈ ಬಂಗಾರ ಬಣ್ಣದ ಕುವರ, ಒಬ್ಬೊಬ್ಬೊಬ್ಬ ಏನು ಸಡಗರ ಸಂಭ್ರಮಮೋ, ಸೋಜಿಗದ ಹೊನಲು ಆಶ್ಚರ್ಯ. ಸೋಜಿಗ ಅಂದರೆ ಆಶ್ಚರ್ಯ, ಆಶ್ಚರ್ಯ ಅಲ್ವೇ ಅಂತ. ಏಳು ಗಂಟೆಯ ಮೊಳಗು, ಏಳರಿಂದ ಎಂಟರ ತನಕ ಸದಾ ಮಲ್ಲಿಗೆಯ ಮಳೆಗರವ ಕಣ್ಣು ಎರಡೇ ಎರಡು ಮೆಲ್ ಮುಗಿಲಲ್ಲಿ, ಕೆಳಗೆ ಹಸಿರು ಸೆರಗಿನ ಮೆತ್ತೆ, ಈ ನಡುವೆ ಬಾಯಿಟ್ಟು ಸೀಪಿದಾಗೆಲ್ಲ ಹಾಲನ್ನು ಸುರಿವ ಚಂದ್ರಕುಂಭಗಳೆರಡು, ಎಂದು ಯಾವಾಗಲೂ ಗಕ್ಕನೆಯ ನಿಂತು ಕೈಕೊಡದ ನಲ್ಲಿ ತುಟಿಯ ಬಟ್ಟಲಿನಲ್ಲಿ. ಎಂಟು ಗಂಟೆಗೆ ಅದಿಗೋ ಉಗುರು ಬೆಚ್ಚಗೆ ಬಿಸಿಲು, ಸುತ್ತ ಮರಗಿಡಗಳಲ್ಲಿ ಲಾಲಿ ಹಾಡುವ ಹಕ್ಕಿ, ಮರದ ಕೊಂಬೆಗೂ ಜೀವ ಬಂದಿದೆ, ಕಲ್ಲು ಹರಳುಗಳೆಲ್ಲ ಚಿನ್ನ ರನ್ನ. ಮತ್ತೆ ಎಂಟು ಗಂಟೆಗೆ ಇದು ಆಗೋ ಕರೆಯುತ್ತಿದೆ ಪಾಠಶಾಲೆಯ ಗಂಟೆ, ಸ್ಲೇಟು ಪುಸ್ತಕವನ್ನು ಹೆಗಲಿಗೇರಿಸು ಹೊರಡು, ಅಲ್ಲಿ ಕಾದಿದ್ದಾರೆ ಮೇಸ್ಟ್ರು ತಿದ್ದು ಅಯ್ಯಿ, ಮಗ್ಗಿಯೊಬ್ಬಿಸು, ಆಟ ಊಟ ಓಟ, ಮೆಲ್ಲನೆಯ ಜಾರುತ್ತಿದೆ ಬೆಳಗು ಬಿತ್ತಿದೆ ಮಾಟ. ಎಂಟು ಗಂಟೆ ಅಂದರೆ ಅದಕ್ಕೆ ಹೇಳಿದ್ದು ಏಳರಿಂದ ಎಂಟು ಗಂಟೆ ಒಳಗೆ, ಎಂಟು ಗಂಟೆ ಆಯಿತು. ಏಳರಿಂದ ಎಂಟರ ತನಕ ಸದಾ ಮಲ್ಲಿಗೆಯ ಮಳೆಗಾಲವ ಕಣ್ಣು ಎರಡೇ ಎರಡು. ಇಲ್ಲಿ ಎರಡು ವಿಷಯಗಳು ಎರಡು ಹೇಳ್ತಾ ಇದ್ದಾರೆ, ಮುಂದಕ್ಕೇನೋ ಎರಡನ್ನು ನಾನು ಹೇಳಬಹುದು. ಕಣ್ಣು 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 ಮಲ್ಲಿಗೆಯ ಮಳೆಯನ್ನೇ ಕರೆಯುತ್ತೆ ಅಂತನ್ನೋದಕ್ಕೆ ಮಲ್ಲಿಗೆಯ ಸುವಾಸನೆ, ಮಲ್ಲಿಗೆಯ ಸೌಂದರ್ಯ, ಮಲ್ಲಿಗೆಯ ಪಾವಿತ್ರ್ಯ, ಇವನ್ನ ಎಲ್ಲ ಬೇರೆ 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 ವಸ್ತುಗಳಿಗೆ ನಾವು ಅನ್ವಯಿಸ್ಕೊಳ್ತಾ ಹೋಗಬಹುದು. ಇವೆರಡು ಎಲ್ಲಿ ಅಂದರೆ ಮೇಲ್ಮುಗಿಲಲ್ಲಿ ಅಂಥೇಳಿ. ಅದರಿಂದ ಕಣ್ಣು ಅನ್ನೋದಕ್ಕೆ ಅರ್ಥ ಕೊಡಬಾರ್ದು ಅಂತಲೇ ನಾನು ಹೇಳಿದ್ದಕ್ಕೆ ಮಲ್ಲಿಗೆ ನಾನು ಒತ್ತು ಕೊಟ್ಟಿದ್ದು. ಮೇಲೆ ಮುಗಿಲಲ್ಲಿ ಮತ್ತು ಇನ್ನೂ ಒಂದನ್ನು ಹೇಳ್ತಾರೆ ಎರಡು ಅಂತ, ಮತ್ತು ನಾವು ಅದಕ್ಕೆ ಅರ್ಥ ಕೊಡಬೇಕಾಗತ್ತೆ. ಕೆಳಗೆ ಹಸಿರು ಸೆರಗಿನ ಮೆತ್ತೆ, ಸೆರಗು ಅಂತಿದೆ ಇಲ್ಲಿ ನೋಡಿ, ತಾಯಿ ಹೋಲಿಸ್ತಾ ಇರೋದ್ರಿಂದ ಹಸಿರು ಗಿಡ ಮರಗಳು ಅಲ್ಲ ತಾಯಿಯ ಸೆರಗದು, ಸೆರಗು ಸೆರಗ ತೆಗೆದ್ಲು ಯಾಕೆ ಅಂತ ಈಗ ಗೊತ್ತಾಗತ್ತೆ. ಮೆತ್ತಿಗೆ ಈ ನಡುವೆ ಬಾಯಿಟ್ಟು ಸೀಪಿದಾಗೆಲ್ಲ ಹಾಲನ್ನು ಸುರಿಯುವ, ಸೀಪೋದು ಚೀಪೋದು, ಚಂದ್ರಕುಂಭಗಳೆರಡು, ಎರಡು ಎರಡು ಸ್ತನಗಳ ಮೂಲಕ ಅವಳು ಇದನ್ನು ಹಾಲನ್ನು ಕುಡಿಸ್ತಾಳೆ ತಾಯಿ ಅಂತ. ಮತ್ತು ಇದು ಯಾವಾಗಲೂ ಬಾಯಿಟ್ಟ ಚೀಪ್ತಾಳೆಲ್ಲ ಹಾಲು ಬರುವಂಥದ್ದು, ರೆಡಿಮೇಡ್ ಹಾಲು ಅಂತ ಹೇಳಿ ತಮಾಷೆ ಮಾಡ್ತೀವಿ. ಎಂದೂ ಯಾವಾಗಲೂ ಗಕ್ಕನೆಯ ನಿಂತು ಕೈ ಕೊಡದ ನಲ್ಲಿ, ತುಟಿಯ ಬಟ್ಟಲಿನಲ್ಲಿ, ಮಗುವಿನ ತುಟಿ ಎನ್ನುವ ಬಟ್ಟಲಿನಲ್ಲಿ ಈ ನಲ್ಲಿ ನೀರು ಯಾವಾಗಂದ್ರೆ ಅವಾಗ ನಿಂತು ಹೋಗ್ಬಿಡುತ್ತೆ. ಅದೇ ಹಿಂದೆ ಹೇಳಿದ್ನಲ್ಲ ನಲ್ಲಿಯಲ್ಲಿ ನೀರು ಬಂತು ಕತೆ ಓದುವಾಗ, ತುಂಬ ಹಿಂದೆ ನಲ್ಲಿಲಿ ನೀರು ಬರಲ್ಲ, ಈಗಲೂ ಕೂಡ ನಾಳೆ ನೀರು ಇರುವುದಿಲ್ಲ ಅಂತ ಇದ್ದಿದೆ. ಇದಿಟ್ಕೊಂಡಿರೋರಿಗೆ, ಟ್ಯಾಂಕ್ ಇಟ್ಕೊಂಡಿರೋರಿಗೆ, ಓವರ್ ಹೆಡ್ಡು ಅಥವಾ ಅಂಡರ್ಗ್ರೌಂಡು ಮತ್ತು ಪಂಪ್ ಹಾಕ್ಸ್ಕೊಂಡಿರೋರಿಗೆ ಆ ಕಷ್ಟ ಗೊತ್ತಾಗೋದಿಲ್ಲ. ಹಿಂದೆ ಇದ್ದರೆ ತುಂಬ ಹಿಂದೆ ಮನೆಯಲ್ಲಿ ನಲ್ಲಿ ನೀರು ಬರುತ್ತಾ ಗಾಳಿ ಬರುತ್ತಾ ಅಂತೆಲ್ಲ ಕೇಳ್ತಾ ಇದ್ದಿದ್ದು ಬಾಡಿಗೆ ಮನೆಗಳು, ಆ ಕಾಲ ಒಂದಿತ್ತು. ಹಾಗೆ ನಲ್ಲಿ ಥರ ಅಲ್ಲ ಇದು. ಮತ್ತು ಎಂಟು ಗಂಟೆಗೆ ಅದಿಗೋ ಅಂದರೆ ಮನುಷ್ಯನನ್ನು ಕಾಪಾಡುತ್ತೆ ಪ್ರಕೃತಿ ಅಂತ. ಹೇಗೆ ಅಂದರೆ ಏಳರಿಂದ ಎಂಟು ಹೇಗೆ ಕಾಪಾಡುತ್ತೆ ಅನ್ನೋದಕ್ಕೆ ಅವರು ಒಂದು ಪ್ರತಿಮೆಯನ್ನು ಕೊಡ್ತಾ ಇದ್ದಾರೆ, ತಾಯಿ ಮಗುವಿನ ಪ್ರತಿಮೆ ಅಂತ ಇಟ್ಕೊಳ್ಬಹುದು. ಎಂಟು ಗಂಟೆಗೆ ಅದಿಗೋ ಊರು ಬೆಚ್ಚಗೆ ಬಿಸಿಲು, ಎಂಟಾಯಿತು ಅಲ್ಲೋ ಬಿಸಿಲು, ಸ್ವಲ್ಪ ಬೆಚ್ಚಗಾಯಿತು, ಅದುವರೆಗಿನ ಬಿಸಿಲು ಒಳ್ಳೆ ಬೆಳೆದಿಂಗ್ಳಿದ್ದಾಗಿತ್ತು. ಸುತ್ತ ಮರಗಿಡಗಳಲ್ಲಿ ಲಾಲಿ ಹಾಡುವ ಹಕ್ಕಿ, ಮಗು ಇದೆ ಅಲ್ವೇ ಅದರಿಂದ ಲಾಲಿ ಹಾಡಬೇಕು, ಮರದ ಕೊಂಬೆಗೂ ಜೀವ ಬಂದಿದೆ, ಈ ಬಂತು ಜೀವ ಮರದ ಕೊಂಬೆಗೆ ಅಂದರೆ ಇದುವರೆಗೆ ಜೀವ ಇರಲಿಲ್ವೇ ನಾವು ಕೇಳಬಹುದು, ಅಂದರೆ ಬೆಳಕು ಆ ಜೀವವನ್ನು ಕೊಟ್ಟಿದೆ. ಕಲ್ಲು ಹರಳುಗಳೆಲ್ಲ ಚಿನ್ನ ರನ್ನ, ಕಲ್ಲಿನ ಹರಳು ಕೂಡ ಚಿನ್ನ ಥರ ರನ್ನ ಥರ ಕಾಣುತ್ತೆ ಅಂತ ಹೇಳಿ, ಹಳದಿ ಬಣ್ಣಕ್ಕೆ ಬಿಳಿ ಬಣ್ಣಕ್ಕೆ ಕಾಣುತ್ತೆ. ಇದುವರೆಗೆ ಬಣ್ಣ ಇರಲಿಲ್ವಲ್ಲ ಅವಕ್ಕೆ, ಕತ್ಲಿನಲ್ಲಿ ಬಣ್ಣವೇ ಕಾಣಿಸಲ್ವಲ್ಲ, ಇದನ್ನೇ ಕುವೆಂಪು ಅವರು ಒಂದು ಪದ್ಯದಲ್ಲಿ ಹೇಳೋದು, ಮತ್ತು ಬೇಂದ್ರೆಯವರು ಬೆಳಗುನಲ್ಲಿ ಹೇಳೋದು. ಆಗೋ ಕರೆಯುತ್ತಿದೆ ಪಾಠಶಾಲೆಯ ಗಂಟೆ, ಏಕೆಂದರೆ ಮುಂದೆ ಹನ್ನೊಂದು ಒಂದು ಬರೋದ್ರಿಂದ ಎಂಟರಿಂದ ಹನ್ನೊಂದರವರೆಗೆ ಏನೇನು ನಡೆಯುತ್ತೆ ಎಲ್ಲ ಹೇಳಬೇಕಲ್ಲ. ಆಗೋ ಕರೆಯುತ್ತಿದೆ ಪಾಠಶಾಲೆಯ ಗಂಟೆ, ತುಂಬ ಹಿಂದೆ ಗಂಟೆ ಹೊಡಿತಿದ್ರು, ಡಣ ಡಣ ಅಂತ ಗಂಟೆ. ಸ್ಲೇಟು ಪುಸ್ತಕವನ್ನು ಹೆಗಲಿಗೇರಿಸು ಹೊರಡು, ಆಯಿತು ತಗೋ ಸ್ಲೇಟು ಪುಸ್ತಕ, ಸ್ಲೇಟು ಎಲ್ಲ ಹಳೆ ಕಾಲದ್ದೇ,
ತುಂಬ ಹಿಂದೆ ಬರೆದ ಕವಿತೆ, ಮತ್ತು ಹಳೆ ಕಾಲದನ್ನೇ ಅವ್ರು ಹೇಳ್ತಾ ಇರುವಂಥದ್ದು. ಹೊಸ ಕಾಲದನ್ನು ಹೇಳ್ತಾ ಇಲ್ಲ, ನಾವು ಪಾಠ ಮಾಡುವಾಗ ತಮಾಷೆ ಮಾಡ್ತಿದ್ವಿ ಅಷ್ಟೇ. ಸ್ಲೇಟಲ್ಲಿ ಇರ್ತಿತ್ತು ಅಂತ ಹೇಳಿ, ಸ್ಲೇಟ್ ಪುಸ್ತಕವನ್ನು ಹೆಗಲಿಗೇರಿಸು ಹೊರಡು, ಅಲ್ಲಿ ಕಾದಿದ್ದಾರೆ ಮೇಷ್ಟ್ರು. ಮೇಷ್ಟ್ರು ಅನ್ನೋ ಪದ ಕೂಡ ನಾವು ಬಳಸ್ತೀವಿ ಇವತ್ತು. ಲಂಕೇಶ್ನ ಮೇಷ್ಟ್ರು ಅಂತಾರೆ, ಕರೀತಾರೆ ಶಿಷ್ಯರೆಲ್ಲ. ಅವರು ರಾಜ್ಕುಮಾರ್ನ ಕನ್ನಡದ ಮೇಷ್ಟ್ರು ಅಂದರು. ಇದೆ ಆ ಪದ, ಆದರೆ ಇದು ಸ್ವಲ್ಪ ಕಷ್ಟ. ತಿದ್ದು ಆ ಅಂತ ಹೇಳ್ಕೊಡ್ತಾರೋ ಮೊದಲು ಎ ಬಿ ಸಿ ಡಿ. ಆಯಿತು, ಎ ಬಿ ಸಿ ಡಿನೇ ಹೇಳ್ಕೊಡ್ಲಿ, ಆಮೇಲೆ ಯಾರು ಹೇಳ್ಕೊಡ್ತಾರಲ್ವೇ. ಒಂದು ಕ್ಲಾಸ್ ಆರು ಕಂಪಲ್ಸರಿ ಇದೆಯಲ್ಲ, ಅಷ್ಟು ಸಮಾಧಾನ ಪಟ್ಕೊಂಡು ಸುಮ್ಮನೆ ಇರೋಣ. ಮಗ್ಗಿ ಒಪ್ಪಿಸು, ಆಟ ಊಟ ಬೋಟ ಇಲ್ಲೆಲ್ಲ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದಿದ್ದುಂಟು. ಇದೆಲ್ಲಿ ಎ ಫಾರ್ ಆ್ಯಪಲ್ ಅದೆಲ್ಲ ಹೇಳ್ತಾ ಇದ್ದಿದ್ದುಂಟು. ಮೆಲ್ಲನೆಯ ಜಾರುತ್ತಿದೆ, ಬೆಳಗು ಬಿತ್ತಿದ ಮಾಟ. ಚೆನ್ನಾಗಿತ್ತಲ್ಲ. ಆರರಿಂದ ಹನ್ನೊಂದರವರೆಗೆ ಒಂದು ಮಾಟ, ಏನೋ ಮಾಟ ಮಂತ್ರ ಮಾಡಿದಾಗೆ ರಾತ್ರಿ ಕತ್ತೆ ಸತ್ತಾಗಿ ಬಿದ್ದುಕೊಂಡಿದ್ದಾರೆ ಎಲ್ಲರೂ ಎದ್ದು. ಅಯ್ಯಪ್ಪ ಎಷ್ಟು ಕೆಲಸ ಮಾಡ್ತಿದ್ದಾರಲ್ಲ, ಇದು ಮಾಟ ಅಲ್ವೇ ಇದು? ಮಾಟ ಮಂತ್ರ, ಮಾಯಾ ಮಂತ್ರ ಅಂತ ಪದಗಳನ್ನು ಅಲ್ಲಿ ಬಳಸ್ತಾರೆ. ಈಗ ಹನ್ನೊಂದರಿಂದ ಹನ್ನೆರಡು, ಜಂತೆಗೆ ತುಂಬ ಜೇನು ಗೂಡು, ಕಂಡ ಕಂಡುದನ್ನೆಲ್ಲ ಗುದ್ದುತ್ತಿದೆ ಮರಿ ಗೂಳಿ. ಹಗಲಿರುಳ ಮಗ್ಗದಲ್ಲಿ ಜೊನ್ನಗನಸಿನ ಲಾಳಿ, ಕದಡು ನೀರಿನ ಕೊಳದಿ ಮುಖದ ನೆರಳನ್ನು ನೋಡಿ ಕ್ರಾಪುತ್ತಿದ್ದುವ ಚಾಳಿ, ಎದೆ ತುಂಬ ಮರೆಯುತ್ತಿವೆ ಹತ್ತು ದಿಕ್ಕಿನ ಗಾಳಿ. ತುಂಬಿ ದೂರಿನ ನಡುವೆ ಗೋಪುರದ ಗಡಿಯಾರ, ಕಾದ ಬಿಸಿಲಿನ ಎದೆಗೆ ಒಂದು ಗಂಟೆಯ ಬಡಿತ. ಒಂದು ಗಂಟೆ ಆಯಿತು ಅಂತ ನೋಡಿ. ಈಗ ಹನ್ನೊಂದರಿಂದ ಹನ್ನೆರಡು ಈಗ ಬಂತು. ಗಡಿಯಾರ ಟೈಮಲ್ಲಿ ಅವ್ರು ಹೇಳ್ತಾ ಇರೋದು ಮನುಷ್ಯನ ಆಯಸ್ಸು. ಆಯಸ್ಸು ಪ್ರಾರಂಭದ ಬಾಲ್ಯ ಕಳೆಯಿತು, ಬಾಲ್ಯದ ಕಾಲಕ್ಕೆ ಕೊಲಿಸಿದ್ದದು. ಈಗ ಬಾಲ್ಯ ಕಳೆದು ಏನಾಯಿತು, ಜಂತೆಯ ತುಂಬ ಜೇನುಗೂಡು, ಯೌವನ ಪ್ರಾರಂಭ ಆಗ್ತಾ ಇದೆ. ಅದೇ ಈ ಒಂದು ಬೆಳಗ್ಗೆ ಆರರಿಂದ ಸಾಯಂಕಾಲ ಅದೆಷ್ಟು ಹೇಳ್ತಾರೋ ಅಷ್ಟರೊಳಗೆ ನಾವು ಮನುಷ್ಯನ ಆಯಸ್ಸನ್ನು ಅಳಿಬೇಕಲ್ಲ. ತಲೆ ತುಂಬ ಜೇನುಗೂಡು, ನೂರೆಂಟು ವಿಷಯಗಳಲ್ಲಿ ಆಸಕ್ತಿ, ನೂರೆಂಟು ಕನಸುಗಳು, ನೂರೆಂಟು ತೊಂದರೆ ತಾಪತ್ರಯಗಳು. ಕಂಡ ಕಂಡದನ್ನೆಲ್ಲ ಗುದ್ದುತ್ತಿದೆ ಮರಿ ಗೂಳಿ, ಪುಟ್ಟು ಗೂಳಿ ಹಸು ಕಂಡ ಕಂಡದನ್ನೆಲ್ಲ ಗುದ್ದುತ್ತೆ. ಆ ಥರ ಅದೇ ಗೂಳಿ ಮನುಷ್ಯರು ನೋಡಿದ್ರೆ ಒಡ್ಸ್ಕೊಂಡು ಬಂದು ಗುದ್ದುತ್ತಂತಲ್ಲ, ಆ ಥರ ಆಗ್ತಾ ಇದೆ ಮನಸ್ಸು. ಹಗಲಿರುಳ ಮಗ್ಗದಲ್ಲಿ ಜೊನ್ನಗನಸಿನ ಲಾಳಿ. ಜೊನ್ನ ಅಂದರೆ ಜ್ಯೋತ್ಸ್ನ, ಜೊನ್ನ ಬೆಳದಿಂಗಳು, ತತ್ಸಮ ತದ್ಭವ ಅಂತೀವಿ. ಬೆಳದಿಂಗಳ ಕನಸು. ಲಾಳಿ ಹಾಕ್ತಾರೆ ಮಗ್ಗದಲ್ಲಿ, ಲಾಳಿ ಹಾಸು ಹೊಕ್ಕು ಕೋಲ್ ತೆಗೆದು ಎಡಗಡೆಗೆ ಒಂದ್ಸಲ ಬಲಗಡೆಗೆ ಒಂದ್ಸಲ ಎಳಿತಾರಲ್ಲ, ಅದಕ್ಕೆ ಲಾಳಿ ಹಾಕೋದು ಅಂತ. ಹಗಲಿರುಳ ಮಗ್ಗದಲ್ಲಿ, ಹಗಲಿರುಳು ಆಗ್ತಾ ಆಗ್ತಾ ಈ ವಯಸ್ಸಿದೆಯಲ್ಲ, ಈ ವಯಸ್ಸು ಅದು ಕನಸನ್ನು ನೆಯ್ಯುತ್ತೆ. ಕದಡು ನೀರಿನ ಕೊಳದಿ ಮುಖದ ನೆರಳನ್ನು ನೋಡಿ, ಏನು ನೆರಳನ್ನು ನೋಡಿಕೊಂಡು ಕ್ರಾಪುತ್ತಿದ್ದುವ ಚಾಳಿ. ಎಲ್ಲೋ ಒಂದು ಕದರಿದ ನೀರಿದ್ರೂ ಕೂಡ ಅಲ್ಲಿ ಬಕ್ಕೊಂಡು ಮುಖ ನೋಡಿಕೊಂಡು ತಲೆಯ ಕೂದಲು ಸರಿ ಮಾಡಿಕೊಳ್ಳುವಂತಹ ಪ್ರಾಯ ಯೌವನ ಬರ್ತಾ ಇದೆ. ಎದೆ ತುಂಬ ಮರೆಯುತ್ತಿವೆ ಹತ್ತು ದಿಕ್ಕಿನ ಗಾಳಿ, ಎಲ್ಲ ಕಡೆಯ ಪ್ರಭಾವಕ್ಕೆ ಒಳಗಾಗುವ ವಯಸ್ಸು. ಹತ್ತು ದಿಕ್ಕಿನ ಗಾಳಿಗೂ ಮನಸ್ಸು ತೆರೆಕೊಳ್ತಾ ಇದೆ. ಈಗ ತುಂಬಿದ ಊರಿನ ನಡುವೆ ಗೋಪುರದ ಗಡಿಯಾರ, ಯಾಕೆ ಮನೆಯಲ್ಲಿ ಗಡಿಯಾರ ಇರಲಿಲ್ವಾ? ಅಲ್ಲ, ಮನೆ ಬಿಟ್ಟು ಆಚೆ ಹೋಗೋ ಕಾಲ ಅಲ್ಲ ಅದು, ಮನೆ ಬಿಟ್ಟು ಜಗತ್ತನ್ನು ನೋಡುವ ಕಾಲ. ಅದರಿಂದ ತುಂಬಿದೂರು ಈಗ ಎಲ್ಲ ಬಂಧು ಬಾಂಧವರು ಸ್ನೇಹಿತರು ಅವರು ಇವರು ಎಲ್ಲ. ಗೋಪುರದ ಗಡಿಯಾರ ಕಾದ ಬಿಸಿಲಿನ ಎದೆಗೆ ಒಂದು ಗಂಟೆಯ ಬಡಿತ. ಎದೆ ಹೇಗಿದೆ, ಹೃದಯ ಹೇಗಿದೆ, ಕಾದ ಬಿಸಿಲು ಹದವಾಗಿದೆ, ಅದರಿಂದ ಒಂದು ಗಂಟೆಯ ಬಡಿತ. ಸರಿಯಾಗಿ ನಡು ಮಧ್ಯಾಹ್ನಕ್ಕೆ ಬಂದು ನಿಂತ ಹಾಗೆ ದೂರದಲ್ಲಿ ಹಸಿರು ಚಪ್ಪರದೊಳಗೆ ಮದುವೆ ಬ್ಯಾಂಡಿನ ಮೂಡಿ, ಮೈ ತುಂಬ ಹೂ ಮುಡಿದು ಹುಚ್ಚಾದ ಮರ ಚೈತ್ರದಲ್ಲಿ ಮೆರವಣಿಗೆ ಹೊರಟು ನಿಂತಿವೆ ನೋಡಿ. ಚಿಕ್ಕ ಚಿಕ್ಕಿಗೆ ಒಂದು ಉಯ್ಯಾಲೆಯನ್ನು ತೂಗಿ ದಿಗ್ದಿಗಂತದ ನೀಲ ಗಾಜು ಗೋಡೆಗೆ ತಾಗಿ ಜೋಕಾಲಿಯಾಡುವ ಬಯಕೆ, ನಾನಿನಗೆ ನೀನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಒಂದು ಗಂಟೆ ಒಳ್ಳೆ ಪ್ರಾಯ, ಏನು ಅನ್ಕೋಣ, 25-35 ಅನ್ಕೋಣ. ಸಹಜ ಇದು ಮದುವೆ. ದೂರದಲ್ಲಿ ಹಸಿರು ಚಪ್ಪರದೊಳಗೆ ಮದುವೆ ಬ್ಯಾಂಡಿನ ಮೂಡಿ, ಮದುವೆ ಆಗುವ ಕಾಲ ಆ ಥರ ಅಂತ ಇಟ್ಕೊಳ್ಳೋಣ. ಮೈ ತುಂಬ ಹೂ ಮುಡಿದು ಹುಚ್ಚಾದ ಮರದಂತೆ, ಮರ ಹುಚ್ಚಾಗತ್ತಾ? ಮೈ ತುಂಬ ಹೂ ಮುಡ್ಕೊಂಬಿಟ್ರೆ ಇದು ಇವರು ಹೇಳ್ತಾರಲ್ಲ ಗಡಿಯಾರದ ಅಂಗಡಿಯ ಮುಂದೆ ಹುಚ್ಚಿ ಬೇವಿನ ತಲೆಗೆ ಹಕ್ಕಿ ಹಾಡಿನ ಹೆಡಿಗೆ ಮನ ಕೇಸ್ನ. ಅದೇ ಥರ ಮೈ ತುಂಬ ಹೂ ಮುಡಿದು ಹುಚ್ಚಾದ ಮರ ಚೈತ್ರದಲ್ಲಿ ಮೆರವಣಿಗೆ ಹೊರಟು ನಿಂತಿವೆ ನೋಡಿ. ವಸಂತ ಮಾಸದಲ್ಲಿ ಆಗತ್ತಲ್ಲ ಆ ಥರ ಆಗುತ್ತೆ ಮನಸ್ಸು ವಯಸ್ಸು ಎಲ್ಲ.
ಚಿಕ್ಕೆ ಚಿಕ್ಕೆಗೆ ಒಂದು ಉಯ್ಯಾಲೆ ಏನು ತೂಗಿ ಎಲ್ಲಿವರೆಗೂ ಕನಸು ಕಟ್ತಾರೆ ಅಂದರೆ, ಒಂದು ನಕ್ಷತ್ರ ಮತ್ತು ಇನ್ನೊಂದು ನಕ್ಷತ್ರ ಎರಡು ನಡುವೆ ಒಂದು ಉಯ್ಯಾಲೆ ಕಟ್ಬಿಡ್ಬೇಕು, ಅದನ್ನು ತೂಗಿ ದಿಗ್ದಿಗಂತದ ನೀಲ ಗಾಜು ಗೋಡೆಗೆ ತಾಗಿ ಅಲ್ಲೆಲ್ಲೋ ದಿಕ್ಕು ದಿಕ್ಕಿನ ಅಂತ್ಯದಲ್ಲಿ ದಿಗ್ದಿಗಂತ ನೀಲಿ ಗೋಡೆ ಕಾಣಿಸ್ತಾ ಇದ್ದಿಲ್ಲ ಆಕಾಶ, ಅದಕ್ಕೆ ಹೋಗಿ ಹೊಡಿಬೇಕು ಉಯ್ಯಾಲೆ. ಒಂದ್ಸಲ ಈ ಕಡೆ ಗೋಡೆ ಹೊಡಿಬೇಕು, ಒಂದ್ಸಲ ಈ ಕಡೆ ಗೋಡೆ ಹೊಡಿಬೇಕು. ಜೋಕಾಲಿ ಆಡುವ ಬಯಕೆ ಮನಸ್ಸು ಹೇಗೆ ಹೇಳ್ತಾ ಇದೆ ಅಂದರೆ, ಕುವೆಂಪು ಅವರ ಕವಿತೆಯ ಸಾಲು, ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಅವರ ಪ್ರಣಯ ಗೀತೆ ಪ್ರೇಮ ಕಾಶ್ಮೀರ ಅಥವಾ ಜೇನಾಗುವ ಅನ್ನೋ ಕವನ ಸಂಕಲನದ ಹಾಡು. ಅದು ಒಳ್ಳೆ ಪ್ರಾಯದ ಒಂದು ಸ್ಥಿತಿಯನ್ನು ಮನುಷ್ಯನ ಆಯಿಸಿದ್ದು, ಒಂದು ದಿನದ ಚಟುವಟಿಕೆ ಅಲ್ಲ, ಪ್ರಾರಂಭದಲ್ಲಿ ಹಾಗೆಯೇ ಅರ್ಥ ಕೊಡುವ ಹಾಗೆ ಬಂದು ಇಲ್ಲಿ ತಲುಪ್ತಾ ಇದೆ. ಒಂದು ಎರಡು ಮೂರು ಬಾರಿಸಿತು ಗಡಿಯಾರ ತನ್ನ ಪಾಡಿಗೆ ತಾನು, ಅಯ್ಯೋ ಯಾವಾಗ ಈ ಮುಳ್ಳು ಒಂದು ಎರಡನ್ನು ದಾಟಿ ಮೂರಕ್ಕೆ ಬಂದಿತು. ಓ ಹಿಡಿದುಕೋ ಅಲ್ಲೇ ಆ ಗಡಿಯಾರಗಳ ಮುಳ್ಳು, ಭದ್ರ ಬಿಡಬೇಡ ಮುಂದಕ್ಕೆ ಕೊಂಚ ಕಾಲ. ಗಡಿಯಾರನ ಕಿತ್ತು ಎಂದ ಚಪಲ. ಆಷಾಢ ಮಾಸದ ಗಾಳಿಪಟಗಳ ಮೇಲೆ ವಿರಹಿ ಯಕ್ಷನ ಸುಯಿಲು, ಶ್ರಾವಣದ ಮಳೆ ಬಿಸಿಲು ಗದ್ದೆಯಲ್ಲಿ ತೆನೆದೂಗುತ್ತಿವೆ ಪೈರು, ನೀಲಿಯಂಗಳದಲ್ಲಿ ಮೋಡ ಮಕ್ಕಳ ಕೇಕೆ, ಬಿಳಿಲು ಬಿಡುತ್ತಿದೆ ವೃಕ್ಷ, ಟೊಂಗೆ ಟೊಂಗೆಯ ತುಂಬ ಹಕ್ಕಿ ತೊಟ್ಟಿಲ ಕಟ್ಟಿ ಜೋಗುಳವ ಹಾಡುತ್ತಿವೆ, ಮೈಗೆ ಹೆಣೆದಿವೆ ಬಳ್ಳಿ ಅಲ್ಲಿಂದ ಇಲ್ಲಿಂದ, ಆಗಾಗ ಒಮ್ಮೊಮ್ಮೆ ಬಂದು ಕಾಡಿದೆ ಪ್ರಶ್ನೆ, ನಾ ಬಂದುದೆಲ್ಲಿಂದ. ಒಂದು ಎರಡು ಮೂರು ಗಡಿಯಾರ ಬೇಗ 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 ಬೇಗ, ಒಂದಾದ್ಮೇಲೆ ಎರಡು, ಎರಡಾದ್ಮೇಲೆ ಮೂರು. ಏಯ್ ಯೌವನ ಯೌವನ ಜಾರ ಹೋಗ್ಬಿಡಿ, ಬೇಗ ಮಾಡಬೇಕಾದ ಕೆಲಸ ಇಲ್ಲ. ಒಂದು 20 ವಯಸ್ಸಿನಲ್ಲೇ ಮಾಡಿಬಿಡ್ಬೇಕಲ್ಲ, 25ರಿಂದ ಶುರು ಏನೋ ಓದಿ ಕೆಲಸ ಸಿಕ್ಕಿ ಒಂದು ಏನೋ ಒಂದು ಸಾಧನೆ ಮಾಡೋದಕ್ಕೆ ಒಂದು ಶುರು ಅಂತ ನಿಜವಾಗೂ ಬದುಕು ಪ್ರಾರಂಭ ಆಗೋದಲ್ಲಿಂದ ಬೇಗ ಬೇಗ ಕಳೆದು ಹೋಗ್ಬಿಡುತ್ತೆ. 25ರಿಂದ 35 35ರಿಂದ 45 50 55 ಆಗೋಗ್ಬಿಡ್ತಾ ಇದೆ. ಅದರಿಂದ ಹಿಡ್ಕೊ ಹಿಡ್ಕೊ ಗಡಿಯಾರ ಯಾಕೆ ಹತ್ತಂದ್ರೆ ಬೇಗ ಓಡ್ತಾ ಇದೆ ಅದು, ಅಲ್ಲೇ ಆ ಗಡಿಯಾರ ಬಿಡಬೇಡ ಅಂತ ಗಡಿಯಾರ ಕೂಡ ನಂಗತ್ತಂತ ಹಾ ಹಾ ಎಂಥ ಚಪಲ ಅಂತ ಹೇಳಿದ್ದ. ಇಲ್ಲಿ ಸರಿ, ಈ ನಾನು ಹೇಳಿದ್ನಲ್ಲ ಇಷ್ಟು ವಯಸ್ಸು, ಅವಾಗ ಮಾಡಬಹುದಾದ್ದೇನು? ಆಷಾಢದ ಆಗಸದ ಗಾಳಿಪಟಗಳ ಮೇಲೆ ವಿರಹಿ ಯಕ್ಷನ ಸುಯಿಲು, ಕಾಳಿದಾಸ ಬರ್ದ ಯಕ್ಷ ತನ್ನ ಪ್ರೇಯಸಿಗೆ ಮೇಘದೂತ ಕಳಿಸ್ತಾನಲ್ಲ ತನ್ನ ಹೆಂಡತಿಗೆ ಪತ್ರವನ್ನು, ಆ ಥರ ಆತ ಅವನು ನಿಟ್ಟುಸಿರು ಹೆಂಡತಿಯನ್ನು ಆಗಲಿಕ್ಕೆ, ಶ್ರಾವಣದ ಮಳೆ ಮತ್ತು ಬಿಸಿಲು, ಗದ್ದೆಯಲ್ಲಿ ತೆನೆದು ಊತಿವೆ ಪೈರು, ಆ ಥರ ಇದೆ ಮನಸ್ಸು. ನೀಲಿ ಅಂಗಳದಲ್ಲಿ ಮೋಡ ಮಕ್ಕಳ ಕೇಕೆ, ಮಕ್ಕಳು ಅನ್ನೋ ಪದವನ್ನು ಬೇಕಾಗಿಯೇ ಬಳಸಿರೋದು ಮಕ್ಕಳು ಬೆಳೆಯುವಿಕೆ ಅಂತ. ಆಮೇಲೆ ಮೋಡ ಮಕ್ಕಳು ಏಕೆಂದರೆ ನೀಲಿಯ ಅಂಗಳ ಆಕಾಶ ಅಲ್ಲಿ ಆ ಥರ ಅಂಥೇಳಿ ಮೋಡಕ್ಕೆ ಹೋಲಿಸ್ತಾರೆ. ಬಿಳಿಲು ಬಿಡುತ್ತಿದೆ ವೃಕ್ಷ, ವೃಕ್ಷ ಬೆಳೆದಾಯಿತು ಇನ್ನು ಬಿಳಿಲು ಬಿಡ್ತಾ ಇದೆ, ಮತ್ ಬೇರ್ ಬಿಡ್ತಾ ಇದೆ, ಬಿಳಿಲೇ ಬೇರಾಗ್ಬಿಡುತ್ತೆ, ಅದು ನೆಲದೊಳಗೆ ಇಳಿಯುತ್ತೆ. ಮಕ್ಕಳು ಮರಿ ಮೊಮ್ಮಕ್ಕಳು ಟೊಂಗೆ ಟೊಂಗೆ ತುಂಬ ಹಕ್ಕಿ ತೊಟ್ಟಿಲ್ಲ ಕಟ್ಟಿ, ಇಲ್ಲೂ ತೊಟ್ಲು ಕಟ್ಟೋದು ಜೋಗುಳವ ಹಾಡುತ್ತಿವೆ. ಯಾಕೆಂದರೆ ಮಕ್ಳಿಗೆ ಮಕ್ಕಳು ಅವ್ರಿಗೆ ಮಕ್ಕಳು ಅವ್ರಿಗೆ ಮಕ್ಕಳು, ಮೈಗೆ ಹೆಣೆದಿವೆ ಬಳ್ಳಿ ಅಲ್ಲಿಂದ ಇಲ್ಲಿಂದ, ಮೈಗೂ ಕೂಡ ಬೆಣ್ಣೆ ಬರೀ ಟಿಸಿಲು ಇದು ಎಂಥದ್ದು, ಬಿಳಿಲು ಮಾತ್ರ ಅಲ್ಲ ಬಳ್ಳಿ ಕೂಡ ಹೆಣ್ಕೋತಾ ಇವೆ. ಅಂದರೆ ಬಂಧು ಬಾಂಧವರು ಸ್ನೇಹಿತರು ಎಲ್ಲ ಜಾಸ್ತಿ ಆಗುವ ಕಾಲ, ಆಗಾಗ ಒಮ್ಮೊಮ್ಮೆ ಬಂದು ಕಾಡಿದೆ ಪ್ರಶ್ನೆ, ಮುಳುಗೋಗ್ಬಿಟ್ಟಿರ್ತಾರೆ ಸಾಧನೆಯ ಕಾಲ ಅಂದೆ. ಏನು ಬರೀಲಿ ಎಲ್ಲಿ ಬರೀಲಿ, ಒಬ್ಬ ಕವಿಯಾಗಿ ಇವರ ಬಗ್ಗೆನೇ ಹೇಳೋದಾರೆ, ಪುಸ್ತಕ ಬರೆಯೋದಾಗ ನಾನು ಇನ್ನು ಮೊನ್ನೆ ಹೇಳಿದೆ ತುಂಬು ತುಂಬು ಅಂತ ಹೇಳಿ ಗಂಗಾಧರ ಚಿತ್ತಾಲ ಹೇಳಿದಾಗ, ಎಷ್ಟು ಸಾಧ್ಯವೋ ಅಷ್ಟು ಮಾಡಿಬಿಡಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡಿಬಿಡಿ. ಸಾಧನೆ ಮಾಡೋದಕ್ಕೆ ಅದು ಸಕಾಲ, ಯಾಕೆಂದರೆ ಅದಕ್ಕೆ ಮುಂಚೆ ಅನುಭವ ಇರೋದಿಲ್ಲ, ನಂತರ ಶಕ್ತಿ ಇರೋದಿಲ್ಲ, ವಯಸ್ಸಿರೋದಿಲ್ಲ. ಅದಕ್ಕಾಗಿ ಫಿಲಾಸಫಿ ಬಂದು ತಲೆ ಹಾಕ್ತು, ಮಧ್ಯೆ ಮಧ್ಯೆ ಬೇಸರ ಆಗುತ್ತೆ, ನಾ ಬಂದುದೆಲ್ಲಿಂದ, ಇದು ಫಿಲಾಸಫಿಯಿಂದ, ನಾನು ಯಾರು, ನಾನು ಯಾಕೆ ಕೊಡ್ತೆ, ಏನು ಪುರುಷಾರ್ಥ. ಸಾಧನೆ ಮಾಡಾದ ಮೇಲೆ ಬರಬೇಕಾದಿದ್ದು ಪ್ರಶ್ನೆ, ಮಧ್ಯೆ ಮಧ್ಯೆ ಬಂದು ಇಷ್ಟೇನಾ, ಇನ್ನೇನು ಮಾಡೋಕ್ಕಲ್ವಾ, ಇಷ್ಟೇನಾ ಅಂತ ಹೇಳಿ ಕೇಳ್ತಾ ಇರುತ್ತೆ ಅಂತ ಹೇಳಿ. ನಾ ಇನ್ನೂ ಒಂದು ಕವಿತೆ ಇರೋದ್ರಿಂದ ನಾನು ಒಂದು ಸ್ವಲ್ಪ ಬೇಗ ಮಾಡ್ತೀನಿ ಅಷ್ಟೇ. ಗಂಟೆ ಹೊಡೆಯಿತು 4, ಟೆನ್ನಿಸ್ಸಿನ ಆಟದಲ್ಲಿ ಏನೋ ಬಳಲಿಕ್ಕೆ ಸುಸ್ತು, ಮಹಡಿ ಮೆಟ್ಟಿಲನ್ನು ಹತ್ತುವಾಗಲೂ ಕೂಡ ಎಂದಿಲ್ಲದ ಆಯಾಸ, ಜಂತೆಯಲ್ಲಿ ಗೂಡು ಕಟ್ಟಿದ ಜೇನು ಹಾರಿ ಹೋಗಿವೆ, ಈಗ ತೂಗುತ್ತಲಿವೆ ಖಾಲಿ ಗೂಡು, ಅಲ್ಲಲ್ಲಿ ಜೇಡ ಬಲೆಗಳ ಜಾಲ, ಸುಣ್ಣ ಬಣ್ಣದ ಬಳಿದ ಗೋಡೆಯಲ್ಲೂ ಕೂಡ ಸುಕ್ಕು ತರಕಲು ಬಿರುಕು, ಚಾವಣಿಯ ಹೆಂಚು ಮಳೆ ಬಿಸಿಲು ಗಾಳಿಯಲ್ಲಿ ಉದುರಿ ಈಗೀಗ ಜಿನುಗುತ್ತಿದೆ ಮಾಗಿ ಮಂಜಿನ ಸೋನೆ, ಆಗಾಗ ಸುಣ್ಣ ಬಣ್ಣವ ಹೊಡೆದು ರಿಪೇರಿ ಮಾಡಿದರೆ ಇನ್ನರ್ಧ ಶತಮಾನ ಗ್ಯಾರಂಟಿ. ಇನ್ನೊಂದು 50 ವರ್ಷ, ಓಕೆ ಪರವಾಗಿಲ್ಲ.
ತೂಬನೆತ್ತಿದ್ದಾರೆ ಏನಂತೆ ಬಿಡುವ ನೀರು ಗಂಟಿ, ಮಧ್ಯದಲ್ಲೇ ಏನಾದರೂ ತೂಬ ಎತ್ಬಿಟ್ರಿ ಎತ್ಕೊಂಡು ಹಾಳಾಗೋಗಿ ಬಿಡು. ನಿಷ್ಕರುಣಿ ಗಡಿಯಾರ ನಾಲ್ಕರವರೆಗೆ ಹೀಗೆ ಮುಳ್ಳು ನಾಲ್ಕನೂ ದಾಟಿ ಆಮೇಲೆ ತಗೊಳ್ಬಹುದು. ಇದೇನಿದು ಅಂದರೆ ಇಳಿತ ಇಳಿತ, 50 ವರ್ಷ ಹೇಳಿಬಿಟ್ಟಿದ್ದಾರಲ್ಲ ಅವರು, 50 ವರ್ಷ ಆಯ್ತಂದರೆ ಇನ್ನು ಇಳಿತದ ಕಾಲ, ಬೆಟ್ಟ ಹತ್ತಿದ್ದಾಯಿತು. ಎಷ್ಟೊತ್ತು ಓಡಾಡ್ಬೋದು ಚಾಮುಂಡಿ ಬೆಟ್ಟದ ಮೇಲೆ ಹೋಗಿ? ಅಲ್ಲೇನು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಿಗೆ ನಮಸ್ಕಾರ ಮಾಡ್ತೀರಾ, ತೀರ್ಥ ಪ್ರಸಾದ ತಗೋತೀರಾ, ಪ್ರದಕ್ಷಿಣೆ ಹಾಕ್ತೀರಾ, ಹೊರಗಡೆ ಬರ್ತೀರಾ, ಇನ್ನೊಂಚೂರು ಆ ಕಡೆ ಎಷ್ಟೊತ್ತು ಇರ್ತೀರಾ? ಕತ್ಲಾಗ್ಬಿಡುತ್ತೆ, ಬೆಟ್ಟ ಇಳಿಬೇಕು ಅಲ್ವಾ, ಆಮೇಲೆ ಬಸ್ ಸಿಗಲ್ಲ, ಇಳಿಬೇಕು ಬೆಟ್ಟ. ಈಗ ಅದು ಗಂಟೆ ಹೊಡೆಯಿತು ನಾಲ್ಕು. ಟೆನ್ನಿಸ್ಸಿನ ಆಟದಲ್ಲಿ ಏನು ಬಳಲಿಕ್ಕೆ ಸುಸ್ತು ಅಲ್ಲ, ಎಷ್ಟು ವರ್ಷದಿಂದ ಆಡ್ತಾ ಇದ್ದೀನಿ ಟೆನ್ನಿಸ್ಸು, ಯಾಕೆ ಈ ಥರ ಸುಸ್ತಾಗ್ತಾ ಇದೆ ಅಂತ. ಮಹಡಿ ಮೆಟ್ಟಿಲನ್ನು ಹತ್ತುವಾಗಲೂ ಕೂಡ ಎಂದಿಲ್ಲದ ಆಯಾಸ, ಮೆಟ್ಲು ಹತ್ತುವ ಚಕ 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 ಅಂತದೆ. ಜಿ ವೆಂಕಟಸುಬ್ಬಯ್ಯನವರು ಅವರ 100ನೇ ವರ್ಷದಲ್ಲಿ 101 ಚಕ 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 ಮೆಟ್ಲು ಹತ್ತಿದ್ರಂತೆ. ಆಮೇಲೆ 100 ತುಂಬಿದ ಮೇಲೆ ಆಗಲಿಲ್ಲ ಅವರಿಗೆ. ಕೆಲವರು ವಿಷಯ ನಾನು ಹಾಗೆ ಹೇಳಿದೆ, ಆ ಥರ ಆಯಾಸ ಕಾಣಿಸ್ತಾ ಇದೆ ಮೆಟ್ಲು ಹತ್ತುವ. ಜಂತೆಯಲ್ಲಿ ಗೂಡು ಕಟ್ಟಿದ ಜೇನು ಹಾರಿ ಹೋಗಿವೆ, ಈಗ ತೂಗುತ್ತಲಿದೆ ಖಾಲಿ ಗೂಡು. ಯಾವುದು ಜೇನು, ಮಕ್ಕಳು ಮರಿಗಳು ಎಲ್ಲ ಹೋದರು, ಕೆಲಸ ಹುಡ್ಕೊಂಡು ಹೋದರು, ವಿದ್ಯಾಭ್ಯಾಸ. ಈಗಂತೂ ಅವರು ಇಷ್ಟಕ್ಕೆ ಬಿಟ್ಬಿಡ್ಬೇಕಲ್ಲ, ನಾನು ಅಲ್ಲಿ ಈ ದೇಶಕ್ಕೆ ಹೋಗೋತೀನಿ, ಈ ದೇಶದಲ್ಲೇ ನೆಲೆಸ್ತೀನಿ ಅಂತನ್ನುವ ಕನಸುಗಳೇ ಎಲ್ಲ ಹುಡುಗರು ತುಂಬ ಹೋಗೋಕೆ ಅವಕಾಶ ಸಿಗದೆ ಇರೋರು ಅಥವಾ ಅನಿವಾರ್ಯ ಪರಿಸ್ಥಿತಿ ಉಂಟಾದವ್ರು ಮಾತ್ರ ಇಂಡಿಯಾದಲ್ಲಿ ಉಳಿತಾರೆ ಅಂತ ಥರ ಆಗಿಬಿಟ್ಟಿದೆ. ಹೀಗೆ ಆದರೆ ಬರೀ ಮುದುಕರು ಮಕ್ಕಳು ಮಾತ್ರ ಇಂಡಿಯಾದಲ್ಲಿ ಇರ್ತಾರೆ, ಯುವಕರು ಇರೋದೇ ಇಲ್ಲ ಅಂಥೇಳಿ, ಆಮೇಲೆ ಪ್ರತಿಭಾ ಪಲಾಯನ ಅಂಥೇಳಿ ಎಲ್ಲವನ್ನೂ ಮಾತಾಡ್ತಿದ್ರು. ಅಲ್ಲಲ್ಲಿ ಜೇಡ ಬಲೆಗಳ ಜಾಲ ಎಲ್ಲ ಹಾರೋಗಿವೆ, ಆದರೆ ಜೇಡದ ಬಲೆ ಮಾತ್ರ ಹಾಗೆ ಇದೆ. ಮಕ್ಕಳು ಫೋಟೋ ಇರುತ್ತೆ, ಮಕ್ಕಳು ನೆನಪಿರುತ್ತೆ, ಆಗ ಈಗ ಬರ್ತಾರೆ ಯಾವಾಗ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ. ಸುಣ್ಣ ಬಣ್ಣ ಬಳಿದ ಗೋಡೆಯಲ್ಲೂ ಕೂಡ ಸುಕ್ಕು ತರಕಲು ಬಿರುಕು, ದೇಹ ಹೇಗಿತ್ತು ಸುಣ್ಣ ಬಣ್ಣ ಬಳ್ಕೊಂಡು ಗೋಡೆ ಥರ ಹೊಳಿತಿತ್ತು, ಈಗ ಅಲ್ಲಲ್ಲೇ ಸುಕ್ಕು ಯಾಕೋ ಏನೋ ತರಕಲು ಬಿರುಕು ಅಂತ. ವಯಸ್ಸಾಗ್ತಾ ಚರ್ಮ ಕೂಡ ತಂಟೆ ತಕರಾರು ಶುರು ಮಾಡುತ್ತೆ. ಆಮೇಲೆ ಯಾಕೋ ಕಡತ ಅಂತ ಹೋದರೆ ಡಾಕ್ಟ್ರ್ ಹೇಳಿದ್ರು ಅದು ಏಜಿಂಗ್ ಅಂತೇಳಿ. ಇದೇನು ಏಜಿಂಗು, ಚರ್ಮಕ್ಕೆ ಚರ್ಮಕ್ಕೆ ವಯಸ್ಸಾಗುತ್ತಲ್ಲ, ಸುಕ್ಕು ಬರುತ್ತೆ ಅದರಿಂದ. ಹಾಗೆ ಚಾವಣಿಯ ಹೆಂಚು ಮಳೆ ಬಿಸಿಲು ಗಾಳಿಯಲ್ಲಿ ಉದುರಿ ಈಗೀಗ ಜಿನುಗುತ್ತಿದೆ ಮಾಗಿ ಮಂಜಿನ ಸೋನೆ. ಮಾಗಿಯ ಕಾಲದ ಮಂಜಿನ ಸೋನೆ ಕೂಡ ಒಳಕ್ಕೆ ಬಂದ್ಬಿಡ್ತಾರೆ ಮಳೆ ಅಲ್ಲ, ಯಾಕೆ ಅಂತಂದರೆ ಎಲ್ಲ ಬಿಸಿಲು ಗಾಳಿಗೆ ಉದು ಹೋಗ್ಬಿಡ್ತು ಚಾವಣಿಯ ಹೆಂಚು, ದೇಹ ತಳೆಯುತ್ತಿರುವ ಸ್ಥಿತಿಯನ್ನೇ ಹೇಳ್ತಾ ಇರೋಂಥದ್ದು. ಆಗಾಗ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡಿದರೆ ಹೌದೌದು, ಏನು 7 ವರ್ಷಕ್ಕೊಂದ್ಸಲ ಸುಣ್ಣ ಬಣ್ಣ ಹೊಡಿಬೇಕಂತೆ ಮನೆಯಲ್ಲಿ, ಇಲ್ಲದೇ ಇದ್ರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತಂತೆ, ಅದು ಗೋಡೆ ಇದೆಯಲ್ಲ ಅದರಿಂದನೇ ಡಸ್ಟ್ ಅಲರ್ಜಿ ಇದೆ ಅದೆಲ್ಲ ಹೇಳ್ತಾರೆ. ಹಾಗೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡೋದಂದರೆ ವಾರ್ಷಿಕ ತಪಾಸಣೆ ಅಂತಾರೆ, ಅದಕ್ಕೊಂದು ಮಾತ್ರೆ. ಈಗಂತೂ ಊರು 50 ಆಯ್ತಂದರೆ ಈ ಕಾಯಿಲೆ ಬರಬಹುದು, ಈ ಮಾತ್ರೆ ತಗೊಳ್ಳಿ, ಈ ಕಾಯಿಲೆ ಬರಬಹುದು, ಬಂದೇ ಇಲ್ಲ ಇನ್ನು, ಬರಬಹುದು ಅಂತ ಒಂದು ಮಾತ್ರೆ. ಸುಮ್ಮನೆ ನನಗೆ ಗೊತ್ತಿರೋರೊಬ್ಬರು, ಅವ್ರಿಗೆ 120 ವರ್ಷ ಇತ್ತಂತೆ, ಅವ್ರಿಗೆ ಒಂದು ಕಾಯಿಲೆನೂ ಇರಲಿಲ್ಲ, ಆದರೂ ಪ್ರತಿ ವರ್ಷ ಅವ್ರ ಮಗ ಕರ್ಕೊಂಡು ಹೋಗಿ ತಪಾಸಣೆ, ಯಾಕೆಂದರೆ ಅವ್ರ ಡಾಕ್ಟ್ರ್ ಮಗ, ತಪಾಸಣೆ ಮಾಡಿಸೋದು. ಏನಿಲ್ಲ, ಶಿ ಇಸ್ ಪರ್ಫೆಕ್ಟ್ಲಿ ಓಕೆ. ಅವ್ರಿಗೆ ಅನ್ನ ತಿನ್ನಲ್ಲ ಅಂತ ಯೋಚನೆ ಮಾಡಿಬಿಡಿ, ಅಕ್ಕಿ ಉಳಿತು ಅಂದ್ಕೊಳ್ಳಿ, ಅವ್ರಿಗೆ 120 ವರ್ಷ ಬದುಕ್ತಾರೆ, 220 ವರ್ಷ ಬದುಕ್ತಾರೆ ಅಂತಂತಿದ್ರು. ಆದರೂ ಅವ್ರಿಗೆ ನಾನು ತಿಳಿದ ಮಟ್ಟಿಗೆ 30 ವರ್ಷ ಅವ್ರಿಗೆ 13 ಮಾತ್ರೆಗಳನ್ನು ಕೊಡ್ತಾಯಿದ್ರು ಅವ್ರ ಮನೆಯಲ್ಲಿ. ಇದು ಬರ್ಬೋದು ಅಂದ್ಬಿಟ್ಟು ಅಕ್ಕಿಗೆ ಅದರ ಅವಶ್ಯಕತೆಯೇ ಇರಲಿಲ್ಲ. ಹಿಂದಿನ ಕಾಲದವರು ಗಟ್ಟಿಮುಟ್ಟಾಗಿರ್ತಾರೆ ಅಂತ ಅದಕ್ಕೆ ಹೇಳಿದೆ. ಅಲ್ಲ, ನಾನು ಇಲ್ಲಿ ಏನಾಯಿತು ಅಂದರೆ, ಇನ್ನೂ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡಿದ್ರೆ ಇನ್ನು 50 ಶತಮಾನ ಗ್ಯಾರಂಟಿ, ಇನ್ನು ಒಂದು 50 ವರ್ಷ ಬದುಕ್ಬೋದು. ಯಾಕೆಂದರೆ ಈಗ 50 ಆಗಿರ್ಬೋದು ಅಥವಾ 45 ಆಗಿರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಥರ ವಯೋಮಾನ. ಕೆಲವರು 60 ಆದರೂ ಚೆನ್ನಾಗಿರ್ತಾರೆ, ಕೆಲವರು 80 ಆದರೂ ಚೆನ್ನಾಗಿರ್ತಾರೆ. ಭೈರಪ್ಪ ದಸರಾ ಸಮಾರಂಭದ ಉದ್ಘಾಟನೆಯಲ್ಲಿ ಚೆನ್ನಾಗಿದ್ದರು ಭೈರಪ್ಪ. ಈಗ 2 ವರ್ಷದಿಂದ, ಹೋದ ವರ್ಷ SM ಕೃಷ್ಣ, ಈ ಸಲ ದ್ರೌಪದಿ ಮುರ್ಮಾ ಮಾಡ್ತಾ ಇದ್ದಾರೆ. ಇವತ್ತು SM ಕೃಷ್ಣ, ಹೋದ ಸಲ ಭೈರಪ್ಪ ಮಾಡಿದಾಗ ಎಷ್ಟು ಫಿಟ್ಟಾಗಿ ಎಷ್ಟು ಚೆನ್ನಾಗಿದ್ರು. ಈಗ ಅವರು ಸ್ವಲ್ಪ ಕುಗ್ಗಿದ್ದಾರೆ ಅಂತ ಕೇಳ್ಪಟ್ಟೆ, ಆಯಾಸ ಆಗುತ್ತೆ ಅಂತ ಕೇಳ್ಪಟ್ಟೆ, ಕಿವಿ ಕೇಳಲ್ಲ ಅಂತ ಕೇಳ್ಪಟ್ಟೆ. ಕಿವಿ ಕೇಳದೇ ಇದ್ರೆ ಅರ್ಧ ಕತೆ ಮುಗೀತು ಅಂತಲೇ ಅರ್ಥ. ತೂಬನೆತ್ತಿದರೆ ಏನಂತೆ ಬಿಡು ನೀರ್ಗಂಟಿ ಅಂದರೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ನೀರನ್ನು ಬಿಡುವವನನ್ನು ನೀರ್ಗಂಟಿ. ತುಂಬ ಹಿಂದೆ ಇದು ಮಾಸ್ತಿಕ್ ಒಂದು ಕತೆನಲ್ಲೂ ಬರುತ್ತೆ, ನೀರ್ಗಂಟಿ ಮುನಿ ಅಂತಲೇ ಹೇಳು, ಅವನ ಕೆಲಸನೇ ಅದು. ಆದ್ದರಿಂದ ರೈತರು ಬಂದು ನೀರು ಜಾಸ್ತಿ ಇಲ್ಲದೆ ಇದ್ದಾಗ ಅವನ ಹೊಲಕ್ಕೆ ಬಿಡಬೇಡ ಕಣೆ, ಇವತ್ತು ನನ್ನ ಹೊಲಕ್ಕೆ ಬಿಡು ಅಂತ ಒಂದು ಒಂಚೂರು ದುಡ್ಡು ಕೊಡೋದು ಇದೆಯಲ್ಲ, ಅವನನ್ನು ನೀರ್ಗಂಟಿ ನೀರು ಬಿಡೋನು ಅಂತ.
ತೂ ಬೆತ್ತಬೇಕು ಅವನು. ತೂ ಬೆತ್ತಿದ್ರೆ ಅದೇ ಆ ಕಡೆ ಅಣೆಕಟ್ಟೆ ಹಾಕಿರ್ತಾರಲ್ಲ ಅದನ್ನು ಹಿಂದೆ ಎಲ್ಲ ತೂಬು, ಅದು ಎತ್ತಿದ್ರೆ ನೀರು ಹೊರಟೋಗ್ಬಿಡುತ್ತೆ, ಹಿಡಿದಿಟ್ಟಿದ್ದು ನೀರು ಹೊರಟೋಗ್ಬಿಡುತ್ತಲ್ವಾ. ಅಕಸ್ಮಾತ್ ಮಧ್ಯದಲ್ಲಿ ಆಯಸ್ ಮುಗಿಸ್ಬಿಟ್ರೆ 70-75 ಈಗ ನೀನು ತುಂಬ ಚಿಕ್ಕ ವಯಸ್ಸಿನವರೇ ಸಾಯ್ತಾ ಇದ್ದಾರೆ ನೋಡಿ. ನನ್ನ ಸಹಪಾಠಿಗಳಿಬ್ರು ನನ್ನ ವಯಸ್ಸಿನವರೇ 12ನೇ ತಾರೀಕೊಬ್ರು 17ನೇ ತಾರೀಕೊಬ್ರು ಸತ್ತು ಹೋದ್ರು. ಮನಸ್ಸು ತುಂಬ ಒಂಥರ ಆಗುತ್ತೆ ಅವಾಗ, ಏಕೆ ನನ್ನ ವಯಸ್ಸಿನವರೇ ಸತ್ತು ಹೋದಾಗ. ಹಾಗಾದರೆ ಪರವಾಗಿಲ್ಲ ಬಿಡು, ಆದರೂ ನಾನು ಹೇಳ್ತೀನಿ ಪರವಾಗಿಲ್ಲ ಬಿಡು ಒಳ್ಳೇದೇ ಅಂತ ಹೇಳ್ಬಿಡ್ತೀನಿ ನಾನು. ಇನ್ನು ಮುಂದಕ್ಕೆ ಹೋಗುತ್ತಲ್ಲ ಆಯಸ್ಸು, ಆವಾಗ ನಿಷ್ಕರುಣಿ ಗಡಿಯಾರ ಮುಳ್ಳು ನಾಲ್ಕನ್ನು ದಾಟಿ ಐದನೂ ಮುಟ್ಟಿ ಮುಂದಕ್ಕೆ ಸಾಗುತ್ತಲಿದೆ. ಸೂರ್ಯನ ಶಾಖ ಕಡಿಮೆಯಾಗುತ್ತಲಿದೆ ದಿನ ದಿನಕ್ಕೆ. ಬಾನ ನೀಲಿಗೆ ಹೊಳಪು ಸಾಲದು, ನೀರಿನಲ್ಲೂ ರುಚಿ ಇಲ್ಲ ಅಂತ ನಾನು ಮಾಡಿದೆ. ನೀರಿನಲ್ಲಿ ರುಚಿ ಇಲ್ಲ ಏನು ಕಾಲವೋ ಏನೋ. ಸಂಜೆ ಬಾನಿನ ತುಂಬ ಹಗಲ ನೆನಪಿನ ಚಿತ್ರ, ಮನೆಯಂಗಳದ ಮುಬ್ಬು ಬೆಳಕಿನ ನಡುವೆ ತಡವರಿಸುತ್ತಿದೆ ಕಣ್ಣು. ಮಹಡಿ ಮೆಟ್ಟಿಲ ಮೇಲೆ ಯಾರ್ಯಾರದೋ ಹೆಜ್ಜೆ, ಗೋಡೆ ಗಡಿಯಾರದಲ್ಲಿ ಗಂಟೆ ಹೊಡೆದಿದೆ 7. ಅದೋ ಕೇಳು, ಯಾರೋ ಬಡಿಯುತ್ತಿದ್ದಾರೆ ಬಾಗಿಲ ಹೊರಗೆ ಒಂದೇ ಸಮನೆ. 7 ಬಾಗಿಲನ್ನು ತೆಗೆ, ಹೆದರದಿರು ಕೊನೆಗೆ. ಸೊ 6 ಗಂಟೆಯಿಂದ 7 ಗಂಟೆಗೆ ನಿಲ್ಲಿಸ್ತಾ ಇದ್ದಾರೆ. ನಿಷ್ಕರುಣಿ ಗಡಿಯಾರ ಥೂ ನಿಂತ್ಕೊಂತ ಆಗಲೇ ಹೇಳಿದ್ವಿ ನಿಲ್ಲೇ ಇಲ್ಲ. ಮುಳ್ಳು ನಾಲ್ಕನೂ ದಾಟಿ ಐದನೂ ಮುಟ್ಟಿ ಇನ್ನೂ ಮುಂದಕ್ಕೆ ಬೇಗ 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 ಹೊರಟೋಗ್ತಾ ಇದೆ ಆಯಸ್ಸ ಕಡಿಮೆ ಆಗುತ್ತೆ. ಸೂರ್ಯನ ಶಾಖ ಕಡಿಮೆಯಾಗುತ್ತಲಿದೆ ದಿನ ದಿನಕ್ಕೆ. ಎಲ್ಲರೂ ಉಂಟೆ ದಿನ ದಿನಕ್ಕೆ ಸೂರ್ಯನ ಶಾಖ ಕಡಿಮೆ ಆಗುತ್ತೆ? ಇಲ್ಲ, ನಮ್ಮ ಮನಸ್ಸಿಗಾಗಿ ಅನಿಸುತ್ತೆ. ಯಾಕೋ ಸೂರ್ಯನ ಪ್ರಕೃತಿಯೇ ಕಡಿಮೆ. ನಮ್ಮ ಕಣ್ಣು ಸರಿ ಇಲ್ಲದೆ ಇರ್ಬೋದು ಅಥವಾ ನಮ್ಮ ಮನಸ್ಸು ಸರಿ ಇಲ್ಲದೆ ಇರ್ಬೋದು ವಯಸ್ಸಿನಿಂದಾಗಿ. ಬಾನ ನೀಲಿಗೆ ಹೊಳಪು ಸಾಲದು, ಈಗ ತಾನೇ ಹೇಳಿದ್ನಲ್ಲ ಪ್ರಕೃತಿ ಇಲ್ಲ ಕಾಣಿಸಲ್ಲ. ನೀರಿಗೂ ರುಚಿ ಇಲ್ಲ ಅಲ್ಲ, ನಾಲ್ಗೆ ರುಚಿ ಕೆಡುತ್ತೆ ವಯಸ್ಸಾದ್ಮೇಲೆ, ನಾಲ್ಗೆಗೆ ಏನು ರುಚಿಸಲ್ಲ, ಚಟುವಟಿಕೆ ನಿಂತು ಹೋಗ್ಬಿಡುತ್ತಲ್ಲ, ಹುಮ್ಮಸ್ ಹೊರಟೋಗ್ಬಿಡುತ್ತಲ್ಲ. ಆದ್ರಿಂದ ನೀರಿಗೂ ಕೂಡ ರುಚಿ ಇಲ್ಲ. ಯಾಕೂ ನೀರು ಕುಡಿಯೋಕೋಸೆ ಅನ್ಸುತ್ತೆ, ಏನು ಕಾಲವೋ ಏನೋ ಅಂತ ಕಾಲನೇ ಬೈದ್ಬಿಡುದು ನಮಗಾಗಿರೋ ವಯಸ್ಸಿಗೆ. ಸಂಜೆ ಬಾನಿನ ತುಂಬ ಹಗಲ ನೆನಪಿನ ಚಿತ್ರ, ಕೂತ್ಕೊಂಡಿರೋ ಸುಮ್ಮನೆ ಸಂಜೆ ಬಾನು ಇದು, ಸಾಯಂಕಾಲದ ಆಕಾಶ, ಹಗಲು ಹೇಗಿತ್ತು ಆಕಾಶ ಅಂತ ಹಳೆದನ್ನು ನೆನಪಿಸ್ಕೊಳ್ಳೋದು. ಅದಕ್ಕೆ ಆತ್ಮಕಥೆ ಬರೆಯೋರೆಲ್ಲ ಕೊನಗಾಲದಲ್ಲಿ ಬರೆಯೋರು ಆತ್ಮಕಥೆನ, ಈಗ ಸತೋಕ್ತಿಯು ಅಷ್ಟರೊಳಗೆ ಮುಂಚೆ ಬರೆದು ಬಿಡೋಣ ಅಂತ. ಮನೆಯಂಗಳದ ಮಬ್ಬು ಬೆಳಕಿನ ನಡುವೆ ತಡವರಿಸುತ್ತಿದೆ ಕಣ್ಣು. ಈಗ ಮನೆಯಂಗಳದಲ್ಲಿ ಮಬ್ಬು, ಕಣ್ಣು ಕೂಡ ಕಾಣಿಸ್ತಾ ಇಲ್ಲ ಸರಿಯಾಗಿ. ಮಹಡಿ ಮೆಟ್ಟಿಲ ಮೇಲೆ ಯಾರ್ಯಾರೋ ಹೆಜ್ಜೆ, ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಯಾರು ಗೊತ್ತಾಗ್ತಾ ಇಲ್ಲ. ಯಾರ್ಯಾರದೋ ಹೆಜ್ಜೆ, ಯಾವುದೋ ಒಂದು ಕಾಯಿಲೆ ಬಂತು ಅದರದ್ದು ಒಂದು ಹೆಜ್ಜೆ, ಸಾಯ್ಲಿಲ್ಲ ಬದುಕ್ಬಿಟ್ಟೆ. ಇನ್ನೊಂದು ಕಾಯಿಲೆ ಬಂತು ಅದರದ್ದು ಹೆಜ್ಜೆ, ಓ ಇನ್ನೊಬ್ರು ಹೆಜ್ಜೆ ಗುರುತಿಸ್ತೀನಿ. ಗೋಡೆ ಗಡಿಯಾರದಲ್ಲಿ ಗಂಟೆ ಹೊಡೆದಿದೆ 7 ಆಯ್ತಲ್ಲ, 6ರಿಂದ 7 ಅಯ್ಯೋ 12-13 ಗಂಟೆ ಆಯಿತು, ಸಾಕಷ್ಟಾಯಿತು ಆಯಸ್ಸು. 90 ಆಯ್ತೋ 100 ಆಯ್ತೋ 100 ಆಗಿಲ್ಲೋ ಇನ್ನೂ. ಅದಕ್ಕೇಳು, ಯಾರು ಬಡಿಯುತ್ತಿದ್ದಾರೆ ಬಾಗಿಲ ಹೊರಗೆ? ಬರೀ ಮೆಟ್ಲು ಮೇಲೆ ಶಬ್ದ ಕೇಳಿಸ್ತಿತ್ತಲ್ಲ, ಅದು ಮುಗೀತು. ಬರೀ ಮೆಟ್ಲು ಮೇಲೆ ಶಬ್ದ, ಯಾರು ಬಂದರೋ ಏನು ಕತ್ತಿಯೋ ಅಂತ. ಈ ಬಾಗಿಲನ್ನೇ ಬಡಿತಿದಾರಲ್ಲಪ್ಪ ಒಂದೇ ಸಮನೆ. 7 ಬಾಗಿಲನ್ನು ತೆಗೆ, ನಾವೇ ನಮ್ಮ ಹೃದಯಕ್ಕೆ ಹೇಳ್ಕೋಬೇಕು, ಆತ್ಮಕ್ಕೆ ಹೇಳ್ಕೋಬೇಕು, ಹೆದರದಿರು ಕೊನೆಗೆ. ಅಯ್ಯೋ ಭಯ ಯಾಕೆ, ಯಾರು ಬಂದರು ಅಂತ ಹೇಳಬೇಕಾದ್ದೇ ಇಲ್ಲ, ಮೃತ್ಯು ಅಲ್ವೇ ಅಂತ. ಹೀಗೆ ಒಂದು ಮಬ್ಬಿನಿಂದ ಮಬ್ಬಿಗೆ ಎನ್ನುವ ಕವಿತೆ ತಾತ್ವಿಕ ನೆಲೆಯಲ್ಲಿ ಇಡೀ ಒಂದು ದಿನದ 12 ಗಂಟೆಗಳನ್ನು, 12 ಗಂಟೆಗಳು ಇಲ್ಲಿ ಬರೋದಿಲ್ಲ, ಅದೇ ಒಂದು ದಿನದ ಅಂತ ಹೇಳ್ತಾ ಇದ್ದಾರೆ. 12 ಗಂಟೆಗಳನ್ನು, 12 ಗಂಟೆಗಳು ಬಂದು ರಾತ್ರಿದ್ದು ಬಿಟ್ಬಿಡಿ, ಅದು ರಾತ್ರಿ ಬೆಸಲೆ ತಾನೆ, ಅವಳು ಬಸರಿ ಆಗ್ತಾಳೆ ಮತ್ತೆ. ಇದು ಒಬ್ಬ ಮನುಷ್ಯನ ಆಯಸ್ಸಿಗೆ ಹೋಲಿಸಿ ತಾತ್ವಿಕ ಚಿಂತನೆಯನ್ನು ನಡೆಸಲಾಗಿದೆ, ಮೃತ್ಯುವನ್ನು ಸಂಕೇತಿಸಲಾಗಿದೆ, ಮತ್ತು ಬೇರೆ ಬೇರೆ ಸ್ಥಿತಿಗಳನ್ನು ಸಂಕೇತಿಸಲಾಗಿದೆ. ಇಷ್ಟು ಅರ್ಥವನ್ನು ಕೊಟ್ಟರೆ ಸಾಕು. ಇದೇ ಅರ್ಥವನ್ನು ಕೊಡುವ ಇನ್ನೊಂದು ಪದ್ಯ ಸಂಜೆದಾರಿ, ಇದು ಸುಮ್ಮನೆ ಓದ್ತೀನಿ, ಮಧ್ಯೆ ಮಧ್ಯೆ ವ್ಯಾಖ್ಯಾನ ಮಾಡ್ತೀನಿ, ಇದು ಅದೇ ಥರ ಇರೋದ್ರಿಂದ ಹೆಚ್ಚಿನ ವಿವರಣೆ ಕೇಳೋದಿಲ್ಲ. ಮತ್ತು ಇದು ಅಷ್ಟೇನೂ ಪ್ರಸಿದ್ಧವಾದ ಪದ್ಯ ಅಲ್ಲ. ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ, ಬಟ್ ಯಮ ಮುಂದೆ ಬಂದೇ ಬಂದೇ ಬಿಟ್ಟೆ. ಕರಿನಾಯಿ ಕೋಣ ಅಂತೀವಲ್ಲ ನಾವು, ಕಪ್ಪು ಕೋಣ ಕರಿನಾಯಿ. ಸರಪಳಿ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿಯ, ಶುರುವಿಂದನೇ ಎಳಿತಾ ಇದೆ ಸಾವು. ಹೊಳೆ ಹೊಳೆವ ಕೆಂಗಣ್ಣು ಜೋಲ್ವ ನಾಲಗೆ ಬಾಯಿ, ಸಂಜೆ ಮುಗಿಲಿನ ಕೆಳಗೆ ದೂರ ದೂರದವರೆಗೆ ಮುಗಿವಿರದ ಪ್ರಶ್ನೆಗಳು, ಮುಗಿವಿರದ ಮುಕ್ತಾಯ ಇಲ್ಲದ ಪ್ರಶ್ನೆಯಂತೆ ಹಾಸಿರಲು ಟಾರ್ ಬೀದಿ, ಕೊನೆನೇ ಇಲ್ಲ ಮುಗಿವಿರದ ಪ್ರಶ್ನೆ ಅನ್ನೋ ಥರ. ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ, ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ. ಇದು ಒಳ್ಳೆ ಅನುಪಲವಿ ಥರ ಮತ್ತೆ ಮತ್ತೆ ಬರುತ್ತೆ. ಮೃತ್ಯುವಿನ ಕಲ್ಪನೆ ನಾಯಿ, ಯಾಕೆಂದರೆ ಸರಪಣಿ ಹಿಡ್ಕೊಂಡು ನಾಯಿ ಅಂತಾನೇ ತೊಗೊಂಡು ಹೋಗ್ತಾರೆ, ಯಾರು ಕೋಣಲ್ಲಿ ಹಿಡ್ಕೊಂಡು ಹೋಗ್ತಾರೆ ರಸ್ತೆಯಲ್ಲಿ. ಅದರಿಂದ ಹೇಳೋದಕ್ಕೆ ಕವಿತೆಯಲ್ಲಿ ಹಾಗೆ ಹೇಳಬೇಕು. ಹಗಲೆಲ್ಲ ಗಾಡಿಯನ್ನು ಎಳೆದು ಸೋತು ಸುಸ್ತಾದ ಜಟಕಾ ಕುದುರೆಯಂತೆ, ಸೋತ ದಳಪತಿಯಂತೆ, ಕೆನ್ನವಿರ ತಲೆಗೆದರಿ
ಕೆನ್ನವಿರು. ನವಿರು ಅಂದರೆ ಕೂದಲು, ವಾಸ್ತವವಾಗಿ ಮೈಮೇಲಿನ ಕೂದಲು ಹೇಳ್ತಾರೆ, ಇಲ್ಲಿ ತಲೆ ಕೂದಲು. ಕೆನ್ನವಿರ ಕೆಂಪು ನವಿರು ಅಂದರೆ ಕೆಂಪು ಕೂದಲು, ಅವನ ತಲೆ ತಲೆಯೆಲ್ಲ ಕೆಂಪು ಕೂದಲಾಗ್ಬಿಟ್ಟಿದೆ. ಅದನ್ನು ಕೆದರ್ಕೊಂಬಿಟ್ಟು ಮುಳುಗದಿಹನಲ್ಲಿ ಅದೋ ಮುದಿಯ ಸೂರ್ಯ, ಯಾಕೆಂದರೆ ಮುಳುಗುವ ಕೆಂಪಲ್ವ ಸೂರ್ಯ, ಅದರಿಂದ ಕೂದಲು ಕೆದರ್ಕೊಂಡು ಮುದಿ ಸೂರ್ಯ ಮುದುಕಾಗ್ಬಿಟ್ಟ. ಎಷ್ಟೊತ್ತಾಯ್ತು ಅವನು ಹುಟ್ಟಾಗಲೇ ಮುದುಕಾದ. ಮುಗಿಲ ಕೊತ್ತಳದಲ್ಲಿ, ಕೊತ್ತಳ ಅಂದರೆ ಕೋಟೆ, ಮೊಳಗುತ್ತಿದೆ ಆಗಲೇ ಇರುಳ ತೂರ್ಯ. ತೂರ್ಯ ಅಂದರೆ ವಾದ್ಯ, ಸೂರ್ಯ ಅನ್ನೋದು ಪ್ರಾಸ ಬರಲಿ ಅಂತ ಅದುವೇ ತೂರ್ಯ ಅಂದರೆ ವಾದ್ಯ. ಇರುಳ ತೂರ್ಯ ರಾತ್ರಿಯ ರಾತ್ರಿ ಬರುತ್ತೆ ಎನ್ನುವ ವಾದ್ಯ ಆಗಲೇ ಊದ್ತಾ ಇದ್ದಾರೆ, ಊದುವ ವಾದ್ಯ ಅಂತ ತೂರ್ಯ ಅಂದರೆ. ಅಳಿದುಳಿದ ಬೆಳಕಿನ ತಲೆಯ ನೆತ್ತಿಹುದಲ್ಲಿ ಆಫೀಸು ಕಟ್ಟಡ, ಅಳಿದುಳಿದ ಬೆಳಕಿನಲ್ಲಿ ಆಫೀಸ್ ಕಟ್ಟಡ ಕಾಣಿಸ್ತಾ ಇದೆ. ಆಗಲೋ ಈಗಲೋ ನಿದ್ದೆಯಾಳಕ್ಕೆ ಇಳಿವ ಹಸುಲೆ ಕಣ್ಬಿಡುವಂತೆ, ಮಗುಗೆ ನಿದ್ದೆ ಬಂದ್ಬಿಟ್ಟಿದ್ರೆ ಕಣ್ಣು ಮುಚ್ಕೊಂಡು ಹೋಗ್ತಿರುತ್ತೆ, ಆದರೂ ಅವಾಗ ಅವಾಗ ತೆರೆಯುತ್ತೆ ಒಂಚೂರು ಪೂರ್ತಿ ನಿದ್ದೆ ಬರೋವರೆಗೆ. ಆ ಥರ ಕಿಟಕಿ ಗಾಜಿನ ಹೊಳಪು ಆ ಥರ ಕಾಣಿಸುತ್ತೆ, ಕಿಟಕಿ ಗಾಜು ನೂರಾರು ನೆನಪು ಇಲ್ಲೂ ಅಷ್ಟೇ. ಹಿಂದಿನ ಪದ್ಯ ಛಾಯೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಓ ಅಲ್ಲೇ ಆ ಮಹಡಿಯಲ್ಲೇ ಇದೆ ಆಫೀಸ್ ರೂಮು, ಅದೇ ಒಂದು ಕಟ್ಟಡ ಕಾಣಿಸ್ತಾ ಇದೆಯಲ್ಲ. ಬೆಲ್ಲ ನೊತ್ತಿದರೆ ಸಾಕು ಬಂದು ನಿಲ್ಲುತ್ತಿದ್ದನು ಪ್ಯೂನು. ಟೇಬಲ್ ಮೇಲೆಯೇ ತಿರುಗುತ್ತಿದ್ದಿತ್ತು ಫ್ಯಾನು. ನೂರಾರು ಜನ ಬಂದು ಹೊಡೆಯುತ್ತಿರಲು ಸಲಾಮು. ಜರ್ಬಿತ್ತು, ಅಧಿಕಾರವಿತ್ತು, ಕೈ ಕೆಳಗಿನವರನ್ನು ನಡುಗಿಸುವ ಬಲವಿತ್ತು, ಎಲ್ಲವೂ ಇತ್ತು. ಮೊನ್ನೆ ದಿನ ತಾನೇ ಇತ್ತು, ಈಗಿಲ್ಲ, ಅದು ಹಳೆಯ ನೆನಪು. ತುಂಬ ಚೆನ್ನಾಗಿದೆ. ಹಾಂ ಅದೇ ರಿಟೈರ್ಮೆಂಟ್ ಆಗುವಾಗ, ರಿಟೈರ್ಮೆಂಟ್ಗಿಂತ ಮುಂಚೆಯೇ ಆಗಿದ್ದೆ, ಎಷ್ಟು ಚೆನ್ನಾಗಿತ್ತು. ಮೊನ್ನೆ ಇದಾಗಿತ್ತು, ನೈಟ್ ತಾನೇ ಹೇಳಿದ್ನಲ್ಲ, ಮೊನ್ನೆ ತಾನೇ ನಾನು ಇಬ್ಬರು ನನ್ನ ಗೆಳತಿಯರ ಬಗ್ಗೆ ಹೇಳಿದೆ, ನನ್ನ ವಯಸ್ಸಿನವರಂತ ನೆನಪಿಸ್ಕೊಂಡೆ. 2016 ನಾವು ಭೇಟಿಯಾಗಿದ್ವಿ ಅಲ್ವಾ, ಒಂದು ಸಾಹಿತ್ಯ ಸಮ್ಮೇಳನ ಸನ್ಮಾನ ಸಮಾರಂಭದಲ್ಲಿ. ಸುಮಾರು ಹೆಚ್ಚು ಕಮ್ಮಿ ಅದೇ ಸಮಯದಲ್ಲೇ ಅಥವಾ ಅದಕ್ಕಿಂತ ಒಂಚೂರು ಹಿಂದೆ ಮುಂದೆ ಇನ್ನೊಬ್ಬರು ಫೋನಲ್ಲಿ ನಾನು ತುಂಬ ಮಾತಾಡಿದ್ರು. ಅವ್ರು ತುಂಬ ಸಮಾಧಾನ ಹೇಳಿದ್ರು ಅಲ್ವಾ, ನನಗೆ ಸಮಾಧಾನ ಹೇಳಿದರು. ಇಬ್ಬರು ತುಂಬ ಧೈರ್ಯ ಹೇಳಿದರು, ಅದಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬರೆದೆ ನನಗೆ ಸಮಾಧಾನ ಹೇಳಿದರು, ಈಗ ಅವರಿಬ್ಬರೇ ಇಲ್ಲ ನಾನಿನ್ನೂ ಇದ್ದೀನಿ ಅಂತ ಬರೆದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲವೂ ಇತ್ತು, ಮೊನ್ನೆ ದಿನ ತಾನೇ ಇತ್ತು, ಈಗಿಲ್ಲ, ಅದು ಹಳೆಯ ನೆನಪು. ಇನ್ನು ಸ್ವಲ್ಪ ಉದ್ದಕ್ಕಿದೆ ಪದ್ಯ. 30 ದುಡಿತ, ಅಧಿಕಾರಕ್ಕೆ ದರ್ಪಕ್ಕೆ ಬಿಂಕಕ್ಕೆ ಬೆಲೆ ಕೊಟ್ಟ ಜನದ ತಾಳದ ಬಡಿತ ಅದರೊಡನೆ ಕುಣಿತ. ಆಫೀಸ್ ಕೆಲಸ ಅಂದರೆ ಹಾಗೆ, ಮೇಷ್ಟ್ರ ಕೆಲಸನೇ ಚೆನ್ನಾಗಿರುತ್ತೆ, ಇದೆಲ್ಲ ಇರೋದೇ ಇಲ್ಲ. ಯಾವ ಪುರುಷಾರ್ಥವನ್ನು ಪಡೆದುದಾಯಿತು ಜೀವ? ಪುರುಷಾರ್ಥ ಅಂತ ಸಮಾಧಾನ, ಧರ್ಮಾರ್ಥ ಕಾಮ ಮೋಕ್ಷ ಅಂದರೆ ಏನು ಪುರುಷಾರ್ಥಕ್ಕೆ ಇದನ್ನು ಮಾಡಿದ್ರಿ ಅಂಥೇಳಿ ಅಂದರೆ ಯಾವ ದೊಡ್ಡ ಸಾಧನೆ ಅನ್ನುವ ಅರ್ಥದಲ್ಲೂ ಬಳಸ್ತೀವಿ. ಇತ್ತು, ಅವಕಾಶವಿತ್ತು, ತಿಳಿವಿತ್ತು, ಬೆಳಕಿತ್ತು, ಎದೆಯ ಹೊಸ್ತಿಲಿನಲ್ಲೇ ಕಾಯುತ್ತಿದ್ದನು ದೇವ. ದೇವ ಒಳ್ಳೆಯದಕ್ಕೆ ಸಂಕೇತ. ಒಳಗೆ ಬರಲಪ್ಪಣೆಯೇ ಎಂಬದನ್ನು ಕೇಳಿದರು, ಅದು ಬೇಡವಾಗಿತ್ತು. ಒಳ್ಳೆಯದನ್ನು ಮಾಡೋ ಅವಕಾಶ ಇತ್ತು, ಮಾಡಬೇಕಾಗಿತ್ತು, ಒಂದು ಸೂಚನೆ ಸಿಗ್ತಾ ಇತ್ತು, ಒಳಗೆ ಬರಲ್ಲ. ಈ ಪುರಂದ್ರದಾಸರು ಕನಕದಾಸರಿಗೆಲ್ಲ ಜ್ಞಾನೋದಯ ಆಯ್ತಲ್ಲ, ಅಂಥದ್ದೆಲ್ಲ ನೆನಪಾಗತ್ತೆ. ನಮಗೂ ಹಾಗೆ ಅನಿಸಿರುತ್ತೆ, ಒಳ್ಳೇದು ಮಾಡಬೇಕು ಅಂತ. 108 ಕಾರಣಗಳಿಗಾಗಿ ಮಾಡೋಕ್ಕಾಗಿರೋದಿಲ್ಲ, ಎಲ್ಲರ ಜೊತೆನೂ ಸಮಾನವಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಇನ್ಯಾರೋ ಇನ್ನೇನೋ ಒಂದು ಪ್ರಶ್ನೆ ಎತ್ತಿ ನಮ್ಮನ್ನು ತಡೀತಾರೆ. ಇದೆಲ್ಲ ಇದೇನು ಅಂತರ್ಜಾತಿಯ ವಿವಾಹಕ್ಕೆ ಹೇಳೋಣವೇ, ಅಥವಾ ಜಾತಿ ವಿನಾಶಕ್ಕೆ ಹೇಳೋಣವೇ, ಯಾವುದಕ್ಕೆ ಹೇಳೋಣ, ಈ ಗುಂಪುಗಾರಿಕೆ ಹೋಗಲಾಡೋದಕ್ಕೆ ಹೇಳೋಣ, ಅನೇಕ ಹೋಲಿಕೆಗಳನ್ನು ಕೊಡಬಹುದು. ಹೊತ್ತು ಹೋದ ಮೇಲೆ ಯಾರು ಬಲ್ಲರು ನಿನ್ನ? ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ಬಸವಣ್ಣವರನ್ನು. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆರೆಕೆ ನಿನಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಂತ ಅವ್ರ ಕವಿತೆಯನ್ನ ವಚನ ಸಾಹಿತ್ಯ ಮಾಡುವಾಗ ಹೇಳಿದ್ದೆ. ವಚನ ಕೊಟ್ಬಿಟ್ಟು ಹೊತ್ತು ಹೋದ್ಮೇಲೆ ಯಾರಿಗೂ ಗೊತ್ತು, ಅದರಿಂದ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು, ಸೇವಕನ ಕೆಲಸ ಯಾರಿಗೆ, ದೇವ್ರಿಗೆ ಮಾಡು ಅಂತ ಬಸವಣ್ಣವರ ವಚನ. ಇನ್ವರ್ಟೆಡ್ ಕಮಾದಲ್ಲಿ ಹಾಕೋದ್ರು ಅಂದರೆ ಅದನ್ನಂದಲ್ಲ, ನಾನು ಬೇರೆಯವರದನ್ನ ಕೋಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದೋ ಮುಳುಗುತ್ತಿದೆ ಹೊತ್ತು, ಅದೇ ಅವ್ರು ಹೇಳಿದ್ರಲ್ಲ ಹೊತ್ತು. ಹೊತ್ತು ಅನ್ನೋದಕ್ಕೆ ಎರಡರ್ಥ, ಸೂರ್ಯ ಅಂತನೂ ಅರ್ಥ ಇದೆ, ಅಚ್ಚು ಕನ್ನಡ ಪದ. ಈಗ ಸೂರ್ಯ ಅನ್ನೋ ಕನ್ನಡದಲ್ಲಿ ಏನಂತಾರೆ ಅಂತ ಕೇಳಿಬಿಟ್ರೆ ನೇಸರು, ಹ್ಞೂ ಒಂದು ಕನ್ನಡ ಪದ ಇದೆ ಹೌದು. ಆದರೆ ಹೊತ್ತು ಅನ್ನೋದನ್ನು ಹೊತ್ತು ಮುಳುಗ್ತು, ಹೊತ್ತು ನೆತ್ತಿ ಮೇಲೆ ಬಂತು ನೋಡಿ, ಎರಡು ಕಡೆ ಇದೆ ಅದು. ಅದು ಮುಳುಗುತ್ತಿದೆ ಹೊತ್ತು, ಈಗ ಅದು ಸೂಡು, ಸೂರ್ಯ ಅಲ್ಲ ಅದು, ಚಿತೆಯ ಬೆಂಕಿಯನ್ನು ಸೂಡು ಅಂತ ಕರೀತಾರೆ. ಸೂಡು ಅಂದರೆ ಸುಡು ಅನ್ನುವುದರ ಮೂಲದಿಂದ ಬಂದದು. ಪಡುವಣದ ಚಿತೆಯಲ್ಲಿ ಹಗಲ ಹೆಣ ಉರಿಯುತ್ತಿದೆ, ಪಶ್ಚಿಮ ದಿಕ್ಕಿನಲ್ಲಿ ಹಗಲು ಅಂತಿತ್ತಲ್ಲ ಅದು ಸತ್ತೋಯ್ತು, ಅದರ ಹೆಣನ ಸುಡ್ತಾ ಇದ್ದಾರೆ ನೋಡು ನೋಡು, ಅಲ್ಲಿ ಉರಿತಾ ಮುಗಿತು ಮುಗಿತು ಇವತ್ತಿನ ಕತೆ, ಈ ದಿನದ ಕತೆ. ಅಷ್ಟಕ್ಕೆ ನಿಲ್ಲಿಸಿ ಮತ್ತೆ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಹೋಗ್ತಾರೆ.
ಮಸಿ ನಿರಾಸೆಯ ನಭದ ಮೇಲೆ ಕರಿಗೆರೆಗಳನ್ನು ಬರೆದ ತಂತಿಯ ಕಂಬ ಸಾಲು ಸಾಲು ಎಲ್ಲ ಪ್ರತಿಮೆಗಳು, ಮಸಿ ಅದೇ ಕೆಂಪು ಕಪ್ಪು ಶಾಯಿ ಶಾಯಿ ಇಂಕು ಮಸಿ, ಅದರಲ್ಲಿ ನಿರಾಸೆಯ ನಭದ ಮೇಲೆ, ನಿರಾಸೆ ಎನ್ನುವ ನಭ ಆಕಾಶದಲ್ಲಿ, ಮೇಲೆ ಬರೆದ ಕರಿಗೆರೆಗಳು ಅದು ಕಪ್ಪು ಇಂಕು ಕರಿಗೆರೆಗಳನ್ನು ಬರೆದ ತಂತಿಯ ಕಂಬ ಸಾಲು ಸಾಲು, ಆತ ತಲೆಗೆದರಿ ನಿಂತಿರುವ ಈಚಲಿನ ವೃಕ್ಷತೆಗೆ, ಈಚಲಿಗೆ ಈಚಲ ಗಿಡಕ್ಕೆ ತುಂಬ ಎತ್ತರನೂ ಇಲ್ಲ, ತೆಂಗಿನ ಮರದ ಥರ ಇರುತ್ತೆ, ಅದರ ಗರಿ ತುಂಬ ಪುಟ್ಟು ಪುಟ್ಟದು, ಅದರಿಂದ ತೆಂಗಿನ ಮರದಷ್ಟು ಚೆನ್ನಾಗಿ ಕಾಣಿಸೋಲ್ಲ. ಹಿನ್ನೆಲೆಯ ರಚಿಸಿರಲು ಬೋಳು ಬಯಲು, ಹಿಂಭಾಗದಲ್ಲಿ ಬೋಳು ಬಯಲು ಅಂದರೆ ಬೋಳು ಆಕಾಶ ಏನೂ ಇಲ್ಲದೇ ಇದ್ದರೆ ಈ ಮರದ ಈ ಕಡೆಯಿಂದ ನೋಡಿದ್ರೆ ಮರದ ನೆರಳು ತುಂಬ ರೂಕ್ಷವಾಗಿ ಕಾಣುತ್ತೆ, ತುಂಬ ಕೆಟ್ಟದಾಗಿ. ದೂರ ದೂರದವರೆಗೆ ಸಂಜೆ ಬಾನಿನ ಕೆಳಗೆ ಮುಗಿವಿರದ ಪ್ರಶ್ನೆಯಲ್ಲೂ ಮಲಗಿರುವ ಟಾರ್ ಬೀದಿಯಲ್ಲಿ, ಅದೇ ಹಿಂದೆ ಬಂತಲ್ಲ ಅದೇ ಟಾರ್ ರಸ್ತೆ, ಸಂಜೆ ಬಾನು ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ, ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ. ಅದು ಸಾಮಾನ್ಯ ಮೃತ್ಯು ಹಿಂಬಾಲಿಸುತ್ತೆ ಅಂತಾರೆ, ನಾಯಿ ರೂಪದಲ್ಲಿ ಅದು ಮುಂದೆ ಕೇಳಿತಾ ಇದೆ, ನಾನು ಹಿಂದೆ ಹಿಂದೆ ಹೋಗಲೇಬೇಕು ಅಂತ ಸರಪಳಿ ಹಿಡ್ಕೊಂಡು ಬಿಟ್ಟಿದ್ದೀನಲ್ಲ ಅದರಿಂದ ಹೋಗಲೇಬೇಕು ಅಂತ ಮೃತ್ಯುವಿನ ತಾತ್ವಿಕತೆಯನ್ನೇ ಈ ಕವಿತೆ ಕೂಡ ವಿವರಿಸ್ತಾ ಇದೆ.